ಗೊತ್ತಾಗ್ಬಿಟ್ಟಿದ್ರೆ ಅಮೃತ ಹೀರೋ ಆ ದೇವಲೋಕ ಜನರಿಗೆಲ್ಲ ಬಾಡಿಗೆ ಕೊಟ್ಬಿಟ್ಟು ಈ ತರ ಅಂಗಡಿನ ಅಲ್ಲಿ ಹಾಕ್ಬಿಟ್ಟರು. ಅದಲ್ರಪ್ಪ ಸ್ಟೆಪ್ ನಾಕ್ತೀನಿ ನೋಡು. ಏ ಎಲ್ಲೋ ಅದ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅನಿಮಲ್ಸ್ ಎಲ್ಲ ಇಲ್ಲೇ ಬಂದ್ಬಿಟ್ಟಿದ್ದಾವೆ. ಯಾಕೆ ನೋಡೋಣ ನಿಮ್ಮ ಅಪ್ಪಂಗೆ ಸಾರ ಹೆಂಗಿದ್ರೆ ಯಾರೋ ನಾಲ್ಕೈದು ಜನ ಸೇರ್ಕೊಂಡು ಹೊಡಿತಾರ್ದು ನೋಡೋಣ. ನೀನು ಕಣಿ ಮೈ ಮುಟ್ ಮಾತಾಡ್ತೀಯ ಮಗ್ನೆ. ಲೋ ಧನಂಜಯ, ಏನೋ ಹಿಂಗ್ ಹೊಡ್ದಿದ್ಯಾ? ಬಿಡ್ತಾರೇನೋ ಅವ್ರು. ನಿಮ್ಮ ಅಪ್ಪಂಗ್ ಹೊಡೆದ್ರೆ ನೀನ್ ಸುಮ್ನೆ ಇರ್ತಾಯ್ತಾ? ಅವ್ನ್ ಯಾವನಾದ್ರೂ ಸರಿ ನಮ್ಮ ಅಪ್ಪನ ಮೇಲೆ ಕೈ ಮಾಡಿದವನ್ಗೆ ಇದೇ ಗತಿ. ಅಪ್ಪ ಎದ್ದೊಳಪ್ಪ, ಮನೆಗೆ ಹೋಗುವ. ನಿಧಾನಪ್ಪ. ಅಪ್ಪ ಅಪ್ಪ, ಯಾಕಪ್ಪ ಹಿಂಗೆಲ್ಲ ಮಾಡ್ತೀಯಾ? ನನ್ಗೆ ಅಂತ ಇರೋದ್ ನೀನ್ ಒಬ್ನೇ ತಾನೆ ನೋಡು, ಎಲ್ಲ ಹೆಂಗ್ ನೀಲ್ ಕಟ್ಬಿಡೋದೆ ಅಂತ. ಕುಡಿಯಕ್ಕೆ ಅಂತಾನೆ ದಿಸ ಕಾಸ್ ಕೊಡಲ್ವಪ್ಪ,
ಮನೆಗೆ ತಗೊಂಡು ಕುಡಿಯಾ ತಾನೆ ಅವ್ವ ನೀನಾದರೂ ಹೇಳವ್ವ ಅಪ್ಪಂಗೆ ಎಲ್ಲ ಮಾಬೇಡ ಅಂತ ಪಾ ತಗೋ ಪಾ ಅಪ್ಪಾ ಹ್ಮ್ ಕೆಲಸಕ್ಕೆ ಹೋಗ್ಬತ್ತೀನಪ್ಪ ಅಪ್ಪ ಯಾಕಪ್ಪ ಇನ್ನೂ ನೋಯ್ತಾ ಇದ್ದದ ಆಸ್ಪತ್ರೆಗೆ ಹೋಗುವಾ ಒಳಗಿರೋದು ಬ್ಲಡ್ ಅಲ್ಲ ಮ್ಯಾನ್ ಸರಾಯ್ ಅರಾಕ್ ಒಂದ್ ಸ್ವಲ್ಪ ಚಾರ್ಜ್ ಕಡಿಮೆ ಆಗಿದೆ ಒಂದ್ 20 ರುಪೀಸ್ ಕೊಡು ಚಾರ್ಜ್ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಇದು 20 ಸೀಸನ್ ಕಣೋ ಏನಪ್ಪ ನೀನು ನೋಯ್ತದ ಅಂತ ಕೇಳಿದ್ರೆ ಸರಾಯ್ ಕುಡ್ರೆ ಹೋಯ್ತದೆ ಅಂತ್ಯಾ ಸರ್ವ ರೋಗಕ್ಕೂ ಸರಾಯ್ ಮದ್ದು ಅಂತ ಕುಡ್ದು ಹ್ಯಾಪಿ ಆಗಿರೋ ದೊಡ್ಡ ದೊಡ್ಡ ಪಿಓಟ್ ಮೇಧಾವಿಗಳೆಲ್ಲ ಹೇಳಿದಾರೆ ಮಗನೇ ಸರಿ ಸರಿ ಅಲ್ಲೇ ದಿಮ್ಕೆಳಗ್ ಮಡ್ಗಿದೀನಿ ತಗೋ ಥ್ಯಾಂಕ್ ಯು ಮೈ ಸನ್ ಥ್ಯಾಂಕ್ ಯು ಅವ್ವ ತಾಯಿ ನಮ್ಮವ್ವ ಎಲ್ಲಾರ್ಗು ಒಳ್ಳೇದ್ ಮಾಡವ ಏನವ ಜೋರ ವ್ಯಾಪಾರ ಹಂಗೇನ್ ಇಲ್ಕಣದನು ಸುಮಾರಾಗಿ ನಡೀತೈತೆ ತಗ ಹೂವ चपली स्वल्प वर्कोडपाल गम चिल्रे अल्वेनजी इला मग वंदे रूपाय पर्वागिल्ला मोदलने बोणी कोडु रूपायल ಒಂದೊಂದಾದುಂಡನ್ನ 24 ರೂಪಾಯಿ ಒಂದು ಗಮ್ಮನ್ ಡಬ್ಬ 47 ರೂಪಾಯಿ ನೀನು ರಾತ್ರಿ ಹೊತ್ತು ಕೊಡ್ಕೋತಲ್ಲ ಒಂದು ಕ್ವಾರ್ಟರ್ ಎಣ್ಣೆ 50 ರೂಪಾಯಿ ಅಲ್ಲೆಲ್ಲ ಇಸ್ಕೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಬತ್ತ್ಯಾ ತಾನೇ ಕಷ್ಟಪಟ್ಟು ಕೆಲಸ ಮಾಡೋರು ದುಡ್ಡು ಕೊಡಕ ಆಗಲ್ವಾ ಚಪ್ಪಲಿ ತಗದ್ ಲೆಕ್ಕ ಹಾಕು 18 ಒಳಗೆ ಹಾಕಿದಿನಿ ಒಂದೊಂದು ಒಳಗೆಗೂ 4 4 ಆಣಿ ಅಂದ್ರೆ 4 ರೂಪಾಯಿ ಆಯ್ತು ಎಷ್ಟೋ ಸಾರಿ ಮೇಣ ತಿಡಿ ತಿಡಿ ಈ ಕೈ ಉರಿ ಬಂದ್ಬಿಡ್ತದೆ ಗೊತ್ತಾ ಈ ಕೈಲಿ ಊಟ ಮಾಡಕಾಗ್ದ್ರೆ ಈ ಕೈಲಿ ಊಟ ಮಾಡಿದಿನಿ ಬೆಳಗ್ಗೆಗೊಬ್ಬ ಸಾಯಂಕಾಲಕ್ಕೊಬ್ಬ ಮಾಮ್ದಿರ್ ಬರ್ತಾರೆ ಅವ್ರುಗಳಿಗೆ 10 ರೂಪಾಯಿ ಮೀಟ್ಬೇಕು ನಿನ್ ಪಾಡಕ್ಕೆ ನೀನು 1 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ರೆ ಬರ್ತಾ ಬರ್ತಾ ಯಾರತ್ರ ಮಾತಾಡಂಗ ಆಯ್ತು ಆಡ ಕೆಲಸ ಕರೆಕ್ಟ್ ಆಗಿ ಕೊಟ್ರೆ ಯಾವ ನೀನು ಮಾತಾಡಲ್ಲ ಲಕ್ಷ್ಮಣ ಚೆನ್ನಾಗಿ ನೋಡ್ಕೊಳ್ಳ ಅಂದ್ರೆ ಬರ್ಬಾದ್ ಎದ್ದೋಯ್ತ್ಯಾ ಇವನು ಹೇಳ್ ಕಲಿಬೇಕು ನಾನು ಬಾರೋ
ಬಂದಿರಬೇಕು. ಇದನ್ನು ಅಲ್ಲಾದ್ಮೇಲೆ ಕೇಳಿದ್ರೆ ಆಯ್ತು. ನಿಂದೋಗಿದ್ಯಾ ಪಾಪ, ಮಳೆ ಬರುತ್ತೆ ಅಂತ ನಿನ್ಗೇನ್ ಗೊತ್ತು ಅಲ್ವಾ? ಈ ಮಳೆಯಲ್ಲಿ ಎಲ್ಲೆಲ್ಲ ಹುಡ್ಕೋದ್ ನಿನ್ನ ಛತ್ರಿಯಲ್ಲಿ ಚಿನ್ನ, ಇದನ್ನ ಯಾರಮ್ಮ ಕೊಟ್ಟಿದ್ದು? ಏ ಬುಜ್ಜಿ ಮುತ್ತಮ್ಮ ಬೇಗ ಬಾರೆ, ಚಿಕ್ಕ ಮಕ್ಕಳು ಡಾನ್ಸ್ ಮಾಡ್ತಿದ್ದಾರೆ ನೋಡ್ ಬಾರೆ. ನೀನು ಬರ್ತಾ ಬರ್ತಾ ಚಿಕ್ಕ ಮಕ್ಕಳ ತರನೇ ಆಗ್ತಿದ್ಯಾ. ಅವರು ಸ್ಕೂಲಲ್ಲಿ ಪೆನ್ಸಿಲ್ ಕರ್ಕೊಂಡು ಬರೋ ಹಾಗೆ ನೀನು ಛತ್ರಿ ಕರ್ಕೊಂಡು ಬಂದು ಕೂತಿದ್ಯಾ. ನಿನಗೆ ಮುದ್ದು ಜಾಸ್ತಿ ಆಯ್ತು ಕಣೆ. ಎಲ್ಲ ನೀನ್ ಕೊಟ್ಟಿರೋ ಮುದ್ದು ಅಲ್ವೇನೆ ಮುತ್ತಮ್ಮ. ನಾನು ಏನ್ ಮಾಡಿದ್ರು ಏನ್ ಕಳೆದ್ರು ನೀನೇನು ಕೇಳಲ್ಲ, ಯಾಕೆಂದ್ರೆ ನಾನ್ ನಿನ್ ಮುದ್ದು ಮೊಮ್ಮಗಳಲ್ವೇನೆ ಅಲ್ವೇನೆ ಬುಜ್ಜಿ. ಈ ನೈಸ್ಗೇನ್ ಕಮ್ಮಿ ಇಲ್ಲ. ಏ ಮುದ್ದು, ಇವತ್ತಾದ ನಿನ್ನ ಅಪ್ಪ ಅಮ್ಮಂಗ್ ಫೋನ್ ಮಾಡೆ ಮಾಡು ಚಿನ್ನ. ಮಗಳ ಮೇಲೆ ಪ್ರೀತಿ ಇದ್ರೆ ಅವರೇ ಮಾಡ್ತಾರೆ, ನಾನ್ ಯಾಕೆ ಮಾಡ್ಲಿ? ಮಗ ಸೊಸೆ ಬೇಕಂದ್ರೆ ನೀನೇ ಫೋನ್ ಮಾಡಿ ಮಾತಾಡ್ಕೋ. ನಂಗ ಅಮ್ಮ ಅಪ್ಪ ಅಜ್ಜಿ ತಾತ ಫ್ರೆಂಡ್ ಎಲ್ಲ ನೀನೆ. ಇನ್ನೊಂದ್ ಸಾರಿ ಅವ್ರ ಬಗ್ಗೆ ಮಾತಾಡಿದ್ರೆ ಅಷ್ಟೇ, ಎಲ್ಲಪ್ಪ ಹೋಗಿದೆ. ನೀನಿಂಗ್ ಕೊಡಿದ್ರೆ ನಿನ್ ಶರೀರ ಏನಾಗ್ತೈತೆ ನೋಡು. ಇವತ್ತು ಹೂವ ತಗೊಳಕ್ಕೂ ಕಾಸಿಲ್ಲ. ಹಿಂಗಾದ್ರೆ ನಮ್ ಹೊಟ್ಟೆ ಪಾಡ ಹೆಂಗ್ ಮಗ? ರಾತ್ರಿ ಏನಾದ್ರೂ ತಿಂದ್ಯಾ ಇಲ್ವಾ? ತಗ ಇದನ್ನಾದ್ರೂ ತಿನ್ನು. ಊಟ ಬೇಡ ಏನು ಬೇಡ, ಕಾಸು ಕೊಡು. ನನ್ ಕಂದ ಅದೆಲ್ಲ ಹಸ್ಕೊಂಡ್ ನಿಂತದ ಅಂತ ಬೆಳಗ್ಗೆಯಿಂದ ತಿಂಡಿ ತಿಂದೆ ಕಾಯ್ಕೊಂಡ್ ನಿಂತವಳೆ, ಇಂತ ಅವನ್ ಮೇಲೆ ಕೈ ಮಾಡ್ತೇ ನೀನು ಹಾಳಾದವನೆ. ಕೈ ನೋಡ, ಒಂದ್ ಶೆಲ್ಟರ್ ಹೋದ್ರೆ ದುಡ್ಡು ಕೊಟ್ಟು ಇನ್ನೊಂದ್ ಶೆಲ್ಟರ್ ಇರ್ಬೋದು, ಹೆಂಡತಿ ಹೊಟ್ಟೋದ್ರೆ ಇನ್ನೊಬ್ಳ ಹೆಂಡತಿನ ಕಟ್ಕೊಂಡ್ ಬರ್ಬೋದು, ಆದ್ರೆ ಅವ್ವ ಹೋಗ್ಬಿಟ್ರೆ ಎಷ್ಟೇ ದುಡ್ಡು ಕೊಟ್ರು ತರಕ್ಕಾಗಲ್ಲ ಕಣೋ. ಅವ್ವ ಇಲ್ದೇ ಇರೋರ್ಗೆ ಆ ಬೆಲೆ ಗೊತ್ತಾಗೋದು. ನಂಗೆ ಅವ್ವ ಇಲ್ಲ, ಅವಳ ಬೆಲೆ ಏನು ಅಂತ ನನಗೆ ಗೊತ್ತು. ಅವ್ವ ಇಲ್ಲ ಅಂದ್ರೆ ಹೊಗೆ ಹಾಕ್ಸ್ಕೊಬಿಡ್ತೀಯೋ, ತಿನ್ನಕ್ಕೆ ಇಟ್ಟಿರಲ್ಲ ಕಣೋ. ತಕೋ ಹೂವ ತಂದು ಹಾಕು. ಏನೇ ನೋಡ್ತಾ ನಿಂತಿದ್ಯಾ, ಲೇಟ್ ಆಯ್ತು ಬಾರೆ ಹೋಗೋಣ. ಚಪ್ಪಲಿ ಕಿತ್ತೋಗಿದೆ, ಒಂದ್ ನಿಮಿಷ ಹೊಲ್ಸ್ಕೊಂಡು ಹೋಗೋಣ. ಅಷ್ಟೊತ್ತಿಂದ ನೋಡ್ತಾ ಇದ್ಯಾ, ಲೂಸ್ ತರ ಮಾತಾಡ್ತಾ ಇದ್ದಾನೆ. ಅವನ್ ಹತ್ರನ? ಅವನ್ ಕರೆಕ್ಟ್ ಆಗಿ ಮಾತಾಡ್ದ, ನಿನಗ ಅರ್ಥ ಆಗ್ಲಿಲ್ಲ ಅಷ್ಟೇ. ಬಾ, ನಾನ್ ಬರಲ್ಲಪ್ಪ, ನಂಗ್ ಲೇಟ್ ಆಯ್ತು, ನಾನ್ ಹೋಗ್ತೀನಿ. ನೀನ್ ಬೇಕಾದ್ರೆ ಚಪ್ಪಲಿ ಹೊಲ್ಸ್ಕೊಂಡ್ ಬಾ. ಏ ಏ ಮಧು ಮಧು, ಸರ್ ಸ್ವಲ್ಪ ಈ ಚಪ್ಪಲಿ ಹೊಲ್ಕೊಡ್ತೀರಾ? ಹಲೋ, ಯಾಕ ಹಂಗ ನೋಡ್ತಾ ಇದ್ದೀರಾ? ಏನಿಲ್ಲ ಮೇಡಮ್, ಇಂತ ಮರ್ಯಾದೆನ ಈ ಕಿವಿಲ್ ಇದೆ ಮೊದಲನೇ ಸರಿ ಕೇಳ್ತಾ ಇರೋದು. ನೀವ್ ಈ ಏರಿಯಾಗ ಹೊಸಬ್ರ? ಯಾಕೆ? ಅಲ್ಲ, ಇಲ್ಲಿಗ್ ಬರೋ ಜನ ಎಲ್ಲ ಇವ್ನ್ ಚಪ್ಪರು ಚಪ್ಪಲಿ ಹೊಲಿಯವನು, ಇವನ್ಗೆ ಇಷ್ಟೇ ಮರ್ಯಾದೆ ಕೊಡ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಹೋಗಲ್ಲೋ ಬಾರೋಲೋ ಅಂದ್ರೆ ಅದೇ ದೊಡ್ಡ ಮರ್ಯಾದೆ. ನೀವ್ ಇದ್ದಕ್ಕಿದ್ದಂಗೆ ಬಂದ್ ಸಾರ್ ಅಂತ ಕರ್ದ್ಬಿಟ್ರಲ್ಲ, ಇಲ್ಲೆಲ್ಲೋ ಒಂದ್ ಕಡೆ ಭಯ ಆಗೋಯ್ತು ಮೇಡಮ್. ಹಂಗೆ ನಮ್ಮನ್ನು ಸಾರ್ ಅಂತ ಕರೆಯೋ ಜನ ಇದಾರಲ್ಲ ಅಂತ ಖುಷಿ ಆಯ್ತೈತೆ. ನಿಮ್ ಹೆಸ್ರೇನ್ ಹೇಳಿ ಮೇಡಮ್? ಸರಸ್ವತಿ ಅಂತ. ಹಂಗೆ ಇದ್ದೀರಾ, ಕೊಡಿ ಮೇಡಮ್. ಪರವಾಗಿಲ್ಲ, ಕೊಡಿ ಮೇಡಮ್. ಕೂತ್ಕೊ.
ಮಲ್ಕೊಳ್ಳಿ ಮೇಡಮ್, ಮಲ್ಕೊಡ್ತೀನಿ. ನಿಮ್ ಹೆಸರೇನು? ನಂದ. ಅವ್ವ ಅಪ್ಪ ಕಟ್ಟಿದ್ದ ಜನಗಳ ಕೂಗದ ಅಂದ್ರೆ ಜನಗಳು ಚಪ್ಪಲಿ ಓಲಿಯೋನು ಅಂತಾರೆ. ನಮ್ಮ ಅವ್ವ ಅಪ್ಪ ಧನಂಜಯ ಅಂತ ಹೆಸರಿಟ್ಟಿದ್ರು. ನಮ್ಮ ಅವ್ವ ಪ್ರೀತಿಯಿಂದ ಧನು ಅಂತ ಕರಿತಾ ಇದ್ಲು. ಮೇಡಮ್, ಧನು ಅನ್ನೋ ಹೆಸರು ಚೆನ್ನಾಗಿಲ್ವಾ ಮೇಡಮ್? ತುಂಬಾ ಚೆನ್ನಾಗಿದೆ. ಆ ಹೆಸರನ್ನ ಯಾರು ಕೂಗದೇ ಇಲ್ಲ ಮೇಡಮ್. ಎಷ್ಟು ಎಷ್ಟೋ ಕೊಡಿ ಮೇಡಮ್. ಮೊದಲನೇ ಸರಿ ಮರ್ಯಾದೆ ಬೇರೆ ಕೊಟ್ಟಿದ್ದೀರಾ, ನೀವು ಕೊಡದೇ ಇದ್ರೂ ನಡೀತದೆ. ತಗೊಳ್ಳಿ. ನಿನ್ನೆ ನೀವ್ ಇದನ್ ಕೊಡ್ಲಿಲ್ಲ ಅಂದಿದ್ರೆ ಮಳೆಲ್ ತುಂಬಾ ನೆಂದ ಹೋಗ್ತಿದ್ದೆ. ಮನ್ಷ್ಯ ಮನ್ಷನ್ಗಾಗ್ದೆ ಇನ್ ಯಾರಾಯ್ತಾರ ಮೇಡಮ್? ಬರ್ತೀನಿ. ಮೇಡಮ್, ನೀವೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಈ ಕಾಲ್ಗೆ ಈ ಚಪ್ಪಲಿ ಅಲ್ಲ ಮೇಡಮ್. ಅವಮ್ಮ ಅದೇನ್ ಮಾಡಿದ್ಲು? ಒಂಚೂರು ನನ್ ತಲೆಗೆ ಹೋಗ್ಲಿಲ್ವಲ್ಲೇ, ಅದನ್ನೆಲ್ಲ ಹೆಂಗೆ ಬೈಹಟ್ ಮಾಡೋದು? ಡಿ ವಿ ಜಿ ಪದ್ಯ ಅಂದ್ರೆ ಅಷ್ಟೊಂದ್ ಈಸಿ ಅನ್ಕೊಂಡ್ಬಿಟ್ಟಿದ್ಯಾ? ತುಂಬಾ ಕಷ್ಟಪಟ್ಟು ಕಲಿಬೇಕು, ಅವಾಗ್ಲೇ ಬಾಯಿಗ್ ಬರೋದು. ಕೈಗ್ ಬರುತ್ತೋ ಬಾಯಿಗ್ ಬರುತ್ತೋ, ನಾ ಬಡ್ಕೊಂಡೆ ಕಣೆ ಆ ಅಮ್ಮನ್ ಕ್ಲಾಸ್ಗೆ ಹೋಗೋದ್ ಬೇಡ ಅಂತ. ಈಗ ನೋಡು, ನನ್ ಬಾಯ್ ಫ್ರೆಂಡ್ 16 ಸಲ ಮಿಸ್ ಕಾಲ್ ಕೊಟ್ಟಿದ್ದಾನೆ, ಬೇಗ ಬಾ ಫಿಲಮ್ಗೆ ಹೋಗ್ಬೇಕು ಅಂತ ಹೇಳಿದ. ಅದೆಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೋ ಏನೋ. ಅಯ್ಯೋ, ಅಳ್ಬೇಡ ಕಣಿರವು, ನಂಗ್ ಕರ್ಕೋ ಆಯ್ತಿಂದ್ರು. ಯಾಕೆ ಹೇಳ್ತೀಯ ನೋಡ? ಅಳ್ಬಾರ್ದು, ನಂಗ್ ಕರ್ಕೋ ಹೋಗ್ತೀನಿ ಅಂದಲ್ವಾ. ಬಾ. ಇರೋಣ, ಇರು. ಯಾಕವ್ವ ಬಿಸಿಲಲ್ಲಿ ಒಬ್ಳೆ ಬರಕ್ಕೋದೆ? ನೋಡಿ ಎಷ್ಟು ಗಾಡಿ ಓಡಾಡ್ತಾವೆ, ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ. ತಕೋ ಹಾಕು, ಎಲ್ಲ ಕಿತ್ತೋಗೈತಲ್ಲವ. ಕೇಳು. ನಿನ್ ಮಗ ಸೊಸೆಗೆ ನನ್ ಮೇಲೆ ಪ್ರೀತಿನೇ ಇಲ್ವಾ ಬುಜ್ಜಿ? ಮಗಳು ಅಂದ್ಮೇಲೆ ಪ್ರೀತಿ ಇಲ್ದೆ ಇರುತ್ತಾ? ಮತ್ಯಾಕ ಅವ್ರೆಲ್ಲೋ ಇದಾರೆ, ನಾವೆಲ್ಲೋ ಇದೀವಿ, ನಮ್ಗಿನ್ನ ಅವ್ರ ಕೆಲ್ಸಾನೇ ಅಷ್ಟೊಂದ್ ಮುಖ್ಯನಾ ಬುಜ್ಜಿ? ಯಾಕೋ ಚಿನ್ನ ಇವತ್ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಿಲ್ಲ ಬುಜ್ಜಿ, ಇವತ್ ದಾರಿಲಿ ಇವತ್ತಿನ ದಿನ ಸಂಬಂಧಿಕರೇ ಒಬ್ರಿಗೊಬ್ರು ಆಗಲ್ಲ ಅಂತದ್ರಲ್ಲಿ ಯಾರೋ ಗೊತ್ತಿಲ್ಲದೆ ಇರೋರ್ ಬಗ್ಗೆ ಅಷ್ಟೊಂದು ಕಾಳಜಿ ಇರಬೇಕಾದ್ರೆ ಅವನ್ ಯಾರೋ ಪುಣ್ಯಾದ್ಗಿತ್ತ ಹೆತ್ತ ಮಗನೇ ಇರಬೇಕು. ಪಾಪ, ಅವನಗ್ ತಾಯಿನೇ ಇಲ್ಲ ಬುಜ್ಜಿ. ಅದಕ್ಕೆ ಅವನು ಎಲ್ಲರನ್ನು ಅಷ್ಟೊಂದು ಪ್ರೀತಿ ಮಾಡೋದು ಅಂತ ಮನ್ಸು ಎಲ್ರಿಗೂ ಇರಲ್ಲ ಕಣೋ. ಸರಿ, ಹೋಗಿ ಮಲಕ್ಕೋ.
मैडम कालगे चपली अल मैडम अंगड़ी बे सर अंगड़ी बल टाइम आगबार्दी वाच कटे टाइम काच इलाकोबिट ना अदे चिख मुद मन यारो बेल बेल नन काल बीतावर सर मैडम नीवा या किंग बिद्री नान कोड़ बा हास्पिटल अय्या आस्पत्र कई को मैडम ऐन आगल सुंदरी मैडम बेग वासी नम अप गाय हाकोटिकाबिड़े हंगंद्रे नावे मनसलवा सर यदारे कॉलेज लेट आयतो सरी बर्तीनी सर मैडम ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಇದನ್ನ ತಗಳಿ ಏನಿದು ಅಣ್ಣ ನಿಮ್ಮ ಅಣ್ಣ ಎಲ್ಲ ಚೆಲ್ಲೋಯ್ತಲ್ಲ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀರಾ ತಗಳಿ ನಿಮಗೆ ಬೆಳಗ್ಗೆನೆ ಬತ್ತ ಸಕ್ಕತ ಹೊಡ್ಕೋ ಅಂದ್ಬಿಟ್ಟಿದ್ದೀನಿ ಈ ಹೊಟ್ಟೆಗೆ ಇದೆಲ್ಲ ಅಭ್ಯಾಸ ಆಗ್ಬಿಡೈತೆ ತಗಳಿ ಮೇಡಂ ಬತ್ತೀನಿ ಮೇಡಂ ತು ಯಾಕೆ ಇಸ್ಕೊಂಡೆ ಇದನ್ನ ಯಾವ್ದ್ರಿಂದ ಮಾಡಿರ್ತಾರೋ ಅದ ಎಲ್ಲಿಂದ ತಂದಿದಾನೋ ಗೆಸೆ ಏಯ್ ಇದು ಅನ್ನ ಕಣೆ ಒಬ್ಬ ಕುರ್ಚಿ ಮೇಲೆ ಕೂತ್ಕೊಂಡು ತಿಂತಾನೆ ಇನ್ನೊಬ್ಬ ಚಾಪೆ ಮೇಲೆ ತಿಂತಾನೆ ಒಬ್ಬ ನೆಲದ ಮೇಲೆ ಕೂತ್ಕೊಂಡು ತಿಂತಾನೆ ಇನ್ನೊಬ್ಬ ಫುಟ್ಪಾತ್ ಮೇಲೆ ತಿಂತಾನೆ ತಿನ್ನೋ ಜಾಗ ಬೇರೆ ಆದ್ರೂ ಎಲ್ಲರೂ ತಿನ್ನೋದು ಅನ್ನನೇ ಅಲ್ವೇನೆ ಅದಕ್ಕೆ ಯಾಕೆ ಅಷ್ಟೊಂದು ಅಸಹ್ಯ ಪಡ್ತ್ಯಾ ಏನ್ ಮೇಡಂ ಇವಾಗ ಕೈನೋ ಪರವಾಗಿಲ್ವಾ ಕೈನೋವಾ ಏನಿಲ್ಲ ಮಣ್ಣ ಹಾಕಬೇಡಿ ಅಂತ ಇದ್ರೆ ಭೂಮತಾ ಹೆಂಗೇನೆ ಬೇಗ ವಾಸಿ ಮಾಡ್ಬಿಡ್ತಾಳೆ ಒಂದು ನಿಮಿಷ ಬಂದೇ ಇರಿ ಧನು ನಿನ್ ಬೆಳಗ್ಗೆ ಕೊಟ್ಟಿದ್ದ ಊಟ ತುಂಬಾ ಚೆನ್ನಾಗಿತ್ತು ನಿಮಗೆ ಅವೆಲ್ಲ ಯಾವ ಊಟ ಬಿಡಿ ಮೇಡಂ ಮನುಷ್ಯ ತಾನು ಮಾಡೋ ಕೆಲಸನ ಸಿನ್ಸಿಯರ್ ಆಗಿ ಒಂದು ಚೂರು ಬಿಡದೆ ಟೈಮಿಗೆ ಕರೆಕ್ಟ್ ಆಗಿ ಮಾಡಿದ್ರೆ ಅವನ ಕತ್ತಿನ ಪಟ್ಟಿಗೆ ಹೆಗಲಿಗೆ ಬೆಲೆ ಬರೋದು ವಿಲಿಯಂ ಶೇಕ್ಸ್‌ಪಿಯರ್ ಐ ಆಮ್ ಫ್ಯಾನ್ ಆಫ್ ಯು ಕವಿ ಆಗ್ಬಿಟ್ಟಲೋ ಕವಿ ಹಲೋ ಮ್ಯಾನ್
ಗೇಮಿ ಮೈ ಶೇರ್ ಆಗ್ಲೇ ಟೈಮ್ ಆಗೋಯ್ತಾ ಸೂರ್ಯ ದಿನ ಎಷ್ಟು ಭೂಮಿ ಬಿಟ್ಟು ಹೋಗ್ತಾನಂದ್ರೆ ನಮ್ಮಂತರ ಚೆನ್ನಾಗಿರ್ಲಿ ಅಂತ ಅವನ್ ಟೈಮ್ ಸೆನ್ಸ್ ಯಾರಿಗೂ ಇಲ್ಲ ಗಿಮಿ 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 ಹಾ ಗಿಮಿ ಹ್ಮ್ ತಗೋ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ 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 ಯಾರವರು ಅವ್ರು ನಮ್ಮ ಅಪ್ಪ ನಿಮ್ಗೆ ಗೊತ್ತಿಲ್ಲ ಅಲ್ಲ ಪರಿಚಯ ಮಾಡಿಸ್ತೀನಿ ರೀ ಅಪ್ಪ ವಾಟ್ ಮ್ಯಾನ್ ಬಾಯ್ಲಿ ಅಪ್ಪ ಇವರು ಸರ್ವ ಮೇಡಮ್ ಅಂತ ಹಾಯ್ ಹಾಯ್ ಅಂಕಲ್ ಐ ಆಮ್ ವಿಲಿ ಶಶನಾ ಸನ್ ಆಫ್ ಗಿಲ್ಲಿ ಗಿರಿಪ್ಪ ಫ್ರಮ್ ಮೈಸೂರ್ ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ವಿಲಿಯಂ ಶೇಕ್ಸ್ಪಿಯರ್ My name is Saraswati, first PA, Maharani's College, Bangalore. Very big fan of Kuvempu. Wow! East and West, what a matching. Nice to meet you. Devur ninnu olled madli. You know, I am very busy. Devasthana kobeku, teertha hakobeku. Carry on, carry on. Bye, bye. Nimmappa eshtu chennagi English maatadtare? Avaru innu yeneno maatadtare, madam. Nange yenu gothagalla. Avaru odiradakke yeneno aagibidbekitto. ಆದ್ರೆ ಅಣೆ ಬರ ಏನು ಆಗ್ಲಿಲ್ಲ ಮೇಡಮ್ ಅದೇನೋ ತೀರ್ಥ ಅಂತಿದ್ರು ನಿಮಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡಿ ಮೇಡಮ್ ಯಾರಿದೋ ನಿಮ್ಮ ಫ್ರೆಂಡಾ ಏಕೆ ಏನಿಲ್ಲ ಹೊಸ ಮುಖ ಅದಕ್ಕೆ ಕೇಳ್ದೆ ಈ ತಕೋ ಬ್ಯಾಡ್ವೋ ಯಾಕೆ ಬೇಡ ಬ್ಯಾಡ ಕಣ ನಿನಗೆ ಬರ್ದೇ ಇದ್ರೆ ಅಕ್ಕನಿಗಾದ್ರೂ ಕೊಡ್ಸೋ ಬೇಡ ಅಂತ ಹೇಳ್ದೆ ತಾನೆ ಬೇಡ ಹೋಗು ಸರಿ ಬಿಡು ಅದಕ್ಕೆ ಕೂ ಅಂತೀಯಾ ಅಷ್ಟೊತ್ತಿಂದ ಫ್ರೆಂಡ್ ಬಂದು ಕೂತಿದ್ದಾಳೆ ಮಾತಾಡ್ತಿದ್ದಾಳೆ अर्थ आगल नोडि हंगु नीवु कुडिलेबेकु अंद्रे बेरे जाग इदे अल्लिगे कर्कोंडु होय्तीनि नडिरि तगोळ्ळि ಯಾಕ್ ಮೇಡಂ ಹಂಗ್ ನೋಡ್ತಾ ಇದ್ದೀರಾ ಕುಡಿರಿ ಬೇಡ ನಂಗ್ ಗಾಜಿನ ಗ್ಲಾಸ್ ಟೀನೇ ಬೇಕು ಈ ಟೀ ಕುಡ್ಸಂಗಿದ್ರೆ ಅಲ್ಲೇ ಕುಡಿಸ್ತಾ ಇದ್ದೆ ಇಲ್ಲಿ ತಂಕ ಯಾಕೆ ಕರ್ಕೊಂಡ್ ಬರ್ಬೇಕಾಗಿತ್ತು ಬೆಳ್ಳಿ ಲೋಟದಲ್ಲಿ ಬಾದಾಮಿ ಅಲ್ಲಿ ಕುಡಿಯೋರು ಗಾಜಿನ ಗ್ಲಾಸ್ ಟೀ ಯಾಕೆ ಬಯಸ್ಕೋತೀರಾ ಇದೆಲ್ಲ ನಮ್ಮಂತವ್ರಿಗೆ ನಿಮ್ಗೆಲ್ಲ ಇದು ಸೆಟ್ ಆಗಲ್ಲ ಹತ್ತು ರೂಪಾಯಿ ಕೊಟ್ಟು ತಂದೀವಿ ಆರು ಹೋಯ್ತದೆ ಬೇಗ ಕುಡಿರಿ ಮೇಡಮ್ ಬೇಡ ನಂಗ್ ಗಾಜಿನ ಗ್ಲಾಸ್ ಟೀನೇ ಬೇಕು ಅರಮನೆಯಲ್ಲಿರೋ ರಾಣಿ ಕಾಲು ಫುಟ್ಪಾತ್ ಮೇಲೆ ನಡೀತದೆ ಅಂದ್ರೆ ನಾನೇನ್ ಮಾಡಕಾಯ್ತದೆ ತತ್ತಿನ್ ಬಿಡಿ ಕುಡಿರಿ ಮೇಡಂ ತೂಟಿ ಸುಟ್ಟು ಹೋಗುತ್ತೆ ಸೂಪರ್ ಖುಷಿನಾ ಫುಲ್ ಖುಷಿ ಇರಿ ಲೋಟ ಇಟ್ಬಿಟ್ಟು ಬರ್ತೀನಿ ಅಲ್ಲಲ್ಲಲ್ಲಲ್ಲಲ್ಲೆ ಬಿಸಿ ಟೀ ಕುಡಿದ್ ಬೋರ್ ಆಗಿದ್ರೆ ಕೂಲ್ ಬಿಯರ್ ಕುಡಿಸ್ತೀನಿ ಬರ್ತೀಯಾ ಬಿಲ್ಬಿಲ್ ಚಪ್ಪರ್ ನನ್ ಮಗ ಕುಡಿದಿರೋ ಎಂಜಲಿ ಟೀನ ಚಪ್ಪರಿಸ್ಕೊಂಡ್ ಕುಡ್ದೆ ನಮ್ಮಂತ ಡಿಸೆಂಟ್ ಹುಡುಗರು ಡಿಸೆಂಟ್ ಕರೆದ್ರೆ ಬರಲ್ಲ ಅಂತೀಯಲ್ಲೇ ಬಾರೆ ಹೋಗೋಣ ಬಾರೆ ಏಯ್ ಅವರೆಲ್ಲ ಅಷ್ಟೇ ಕಣೆ ನಾವಿಲ್ಲಿ ಇಷ್ಟು ಜನ ಇದೀವಿ ಮೀಟರ್ ಅಲ್ಲಂಗೆ ರೈಸ್ ಆಗುತ್ತೆ Oh!
ಎಳ್ಳು ಬೆಲ್ಲ ಕೊಡೋಕೆ ಅಂತ ಧನು ಅಂಗಡಿ ಹತ್ರ ಹೋಗಿದ್ದೆ. ಯಾಕಿವತ್ ನಿಮ್ ಧನು ಅಣ್ಣ ಇನ್ನು ಅಂಗಡಿ ಬಾಗಿಲು ತೆಗ್ದಿಲ್ಲ? ವರ್ಷಕ್ಕೊಂದ ಹಬ್ಬ ಯಾರಕ್ಕ ಬಾಗಿಲು ತೆಗಿತಾರೆ? ನೀನ್ ಹಂಗು ಕೊಡ್ಲೇಬೇಕು ಅಂದ್ರೆ ಮನೆ ಹತ್ರ ಇರ್ತಾನೆ, ಬರ್ತೀಯಾ? ಕರ್ಕೊಂಡ್ ಹೋಗ್ತೀನಿ, ನಡಿ ಹೋಗೋಣ. ಅಕ್ಕ 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 ಹುಷಾರಂಗ್ ನೋಡ್ಕೊಂಬ ಅಕ್ಕ, ಗಲೀಜು. ಸೀನಾ ನಿಮ್ಮನೇನು ಇಲ್ಲೇನಾ? ಊನಕ್ಕ ಏನ್ ಸೀನಾ, ಯಾರೋ ಈ ಅಕ್ಕ ಎಲ್ಲೋ ಕರ್ಕೊಂಡ್ ಹೋಗ್ತಿದ್ಯಾ? ನಮ್ ಧನು ನನ್ ಮನೆಗೆ. ಸರಿ ಬೇಗ ಊಟಕ್ ಬಂದ್ಬಿಡು, ಕಾಯ್ತಿರ್ತೀನಿ. ಆಯ್ತಾಯ್ತು. ಯಾರು ಸೀನ ಅವಳು ಊಟ ಕರೀತಿದ್ದಾಳೆ? ನಮ್ಮ ಅತ್ತ ಮಗ್ಳಕ್ಕೋ, ಮುಂದೆ ನನ್ನ ಹೆಂಡತಿ ಆಗೋಳು. ಹೌದಾ?
ಹಂಗಾದ್ರೆ ಚೆನ್ನಾಗಿ ನೋಡ್ಕೊ. ಈಗ್ಲೇ ಹಿಂಗಂದ್ರೆ ಮುಂದಕ್ಕೆ ಹೆಂಗೆ ಅಂತ ನೀನು ಯೋಚನೆ ಮಾಡಕ್ಕ. ಅಕ್ಕ ಆ ಅಮ್ಮ ಹೋಯ್ತೈತಲ್ಲ ಅಲ್ಲೇ ದನ್ನು ನನ್ ಮನೆ, ನೀನ್ ಹೋಯ್ತೀಯಾ, ನನ್ ಸ್ವಲ್ಪ ಕೆಲ್ಸ ಐತೆ. ಸರಿ ಬಿಡು. ಸರು ಮೇಡಮ್, ನೀವಾ? ಇದೇನಿಲ್ಲಿ? ಇವತ್ ಸಂಕ್ರಾಂತಿ ಹಬ್ಬ ಅಲ್ವಾ, ಎಳ್ ಬೀರಣ ಅಂತ ಬಂದೆ. ಸರು ಮೇಡಮ್, ನೀವು ಸೀರೆಯಲ್ಲಿ ಸೂಪರ ಕಾಣ್ತೀರಾ. ಅಲ್ಲಿಂದ ರೋಡಲ್ಲಿ ಹಿಂಗೆ ನಡ್ಕೊಂಬಂದ್ರ ಏನ್ ಮೇಡಮ್ ನೀವು, ಕಣ್ಣೆಸ್ರಾಗಲ್ವಾ? ಅದೆಲ್ಲ ಏನಾಗಲ್ಲ, ನೀನ್ ಇದನ್ ತಗೋ. ನಾನ್ ನೋಡಿ ನಿಮ್ಮ ನಿಲ್ಲೇ ನಿಲ್ಸ್ ಮಾತಾಡ್ತಾ ಇದ್ದೀನಿ, ಒಳಗ್ ಬನ್ನಿ. ಧನು. ಏನ್ ಶಾರದಕ್ಕ, ಇವತ್ತು ಇವಳು ಹುಟ್ಟಿದ್ದೀನ. ಹೌದಾ? ಚಾಕ್ಲೇಟ್ ಕೊಡಮ್ಮ. ಅಕ್ಕನ್ಗೊಂದು ಕೊಡು. ಬರ್ತೀವಪ್ಪ. ಯಾಕ್ ತಾನು ಕಣ್ಣಲ್ಲಿ ನೀರು? ನಮ್ಮ ಅವ್ವ ಇದ್ದಿದ್ರೆ ನಂಗೂ ಹಿಂಗೆಲ್ಲ ಹುಟ್ಟು ದಬ್ಬ ಮಾಡ್ತಿದ್ಲಲ್ವಾ. ಅದಕ್ಕೆ ಯಾಕೆ ಇಷ್ಟೊಂದು ದುಃಖ ಪಡ್ತಿದ್ಯಾ? ಸರಿ, ನಿನ್ ಹುಟ್ಟಿದ ಹಬ್ಬ ಯಾವಾಗ? ಹುಟ್ಟು ದಿನಾನೇ ಗೊತ್ತಿಲ್ಲವನ್ಗೆ ಹುಟ್ಟು ದಬ್ಬ ಎಲ್ಲಿಂದ ಬರ್ಬೇಕು ಹೇಳಿ. ಹಬ್ಬದ ದಿನ ಹೀಗೆಲ್ಲ ಅಳ್ಬಾರ್ದು, ಹ್ಯಾಪಿಯಾಗಿರ್ಬೇಕು. ಫಿಲ್ಮ್ ಹೋಗೋಣ? ಫಿಲ್ಮ್ಗ? ನಾನ್ ಕರ್ಕೊಂಡು ಹೋಗ್ತೀನಿ, ಹೋಗೋಣ? ಸರಿ. ಅಣ್ಣ ಹೇಳಣ್ಣ, ಅಖಿಲ ಕರ್ನಾಟಕ ಭಾರತೀಯರ ಮಾನ್ಯತೆ ಪಡೆದ ಮಹಾಪುರುಷ ಕರ್ನಾಟಕ ಚಕ್ರೇಶ್ವರ ಕನ್ನಡ ಕಂಠೀರವ ರಸಿಕರಾಜ ಸಾರ್ವಭೌಮ ಗಾನ ಗಂಧರ್ವ ಫಿಲಂ ಫೇರ್ ಕಲಾ ಜ್ಯೋತಿ ಭಕ್ತರತ್ನ ವೀರಕೇಸರಿ ಚಮುಸ್ಪನ್ ಕನ್ನಡ ಕಲಾ ತಪಸ್ವಿ ಕನ್ನಡ ಕಲಾ ನಾಯಕ ಕನ್ನಡದ ಗಂಡುಗಲಿ ಗೆಂಟಕಿ ಕರ್ನಲ್ ಪದ್ಮ ಭೂಷಣ ಕಲಾ ಬ್ರಹ್ಮ ಕಲಾ ಕುಸುಮ ಕಲಾ ಶೇಷ ಕಲಾ ಜ್ಯೋತಿ ಕಲಾ ಕೌಸ್ತುಭ ಯೋಗ ಕಲಾ ರತ್ನ ಕರ್ನಾಟಕ ರತ್ನ ವಿಶ್ವ ಕಲಾ ಶಾಂತಿಪ್ರಿಯ ಮಹಾದೈವ ಭಕ್ತ ಕನ್ನಡ ಸಿರಿಕಂಠ ಕೋಗಿಲೆ ಚಿತ್ರ ಜಗತ್ತಿನ ಚಕ್ರವರ್ತಿ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ವಿಜೇತ ಕೋಟ್ಯಾಂತರ ಅಭಿಮಾನಿಗಳ ರಾಜ ನೂರೆಂಟು ದಿನಗಳ ಕಾಡಿನ ರಾಜ ವಾಟಿಕ ವರ್ಷದ ಕನ್ನಡಿಗ ಗೀತ ಗಾಯನ ಪ್ರಶಸ್ತಿ ವಿಜೇತ ಇಬ್ಬರಿಗೆ ಕಂಡುಪಟ್ಟ ಕನ್ನಪ್ಪ ಸ್ವರ್ಗಾಭಿಮಾನಿಗಳ ರಾಜ ಅಭಿಮಾನಿಗಳಿಂದಲೇ ಅಂತ್ಯಕ್ರಿಯೆ ಮಾಡಿಸಿಕೊಂಡಂತ ಏಕೈಕ ಕಲಾವಿದ ಮರಣ ಹೊಂದಿದ ವ್ಯಕ್ತಿ ಮರೆಯಲಾಗದ ಮುತ್ತು ಕನ್ನಡಿಗರ ಸೊತ್ತು ಡಾಕ್ಟರ್ ರಾಜ್ಕುಮಾರ್ ಜೈ ಅಪವಿತ್ರವಾದ ಜಾಗದಲ್ಲಿ ಎದ್ದ ಪವಿತ್ರವಾದ ಮಾತುಗಳನ್ನ ಆಡಿದಪ್ಪ ಇದು ನಮ್ಮ ಸಣ್ಣ ಗೌರವ ಧನ ಸ್ವೀಕರಿಸಬೇಕು ಹಾಗೆ ತೆಗೆದುಕೊಳ್ಳಿ ಅಭಿಮಾನಿ ಎಣ್ಣೆ ಹೊಡೆಯಲ್ಲ ಬರ್ತೀನಿ ಅಮ್ಮ ಎಂತ ಮಾತು ಹೇಳಿದಪ್ಪ ತಲ್ದಿಮ್ಮು ಕಲೆಗೆ ಸಾವಿಲ್ಲ ಕಲಾವಿದನಿಗೆ ಸುಖವಿಲ್ಲ ಪ್ರೇಕ್ಷಕರಿಗೆ ಮನರಂಜನೆ ತಪ್ಪಿದ್ದಲ್ಲ ಪ್ರೀತಿ ಪ್ರೀತಿಯೇ ಅಲ್ಲ ಮತ್ತೊಂದಕ್ಕೆಂದು ಹೊರಳಿದರೆ ಒಂದು ಮನ ಬದಲಿತೆಂದು ಮತ್ತೊಂದು ಕದಲಿದರೆ ವಾವಾ ಅದರೆ ಏನ್ ಬರ್ತಿದೀಯಪ್ಪ ರಿಟನ್ ಬೈ ಶೇಕ್ಸ್ಪಿಯರ್ ಸಾನೆಟ್ ನಂಬರ್ 116 ಟ್ರಾನ್ಸ್ಲೇಟೆಡ್ ಬೈ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಕರೆಕ್ಟ್ ಅಂಕಲ್ ಕುವಂಪು ಕವಿಶೈಲ ವಾಟ್ ಎ ಸರ್ಪ್ರೈಸ್ ಸಿಡೋ 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 ಸಾನೆಟ್ ಯಾ ಅಂಕಲ್ ವಾಟ್ ಈಸ್ ದ ಮ್ಯಾಟರ್ ಜೂಲಿಯಟ್ ಅಂಕಲ್ ಧನು ಹುಟ್ಟಿದ ದಿನ ಯಾವತ್ ಅಂಕಲ್ 1564 ಬಿಗ್ ಬಾಟಲ್ ವಿಲಿಯಂ ಶೇಕ್ಸ್ಪಿಯರ್ 1964 ಸ್ಮಾಲ್ ಕ್ವಾರ್ಟರ್ ವಿಲೇಜ್ ಸ್ಟೇಷನ್ ಬೋತ್ ಆರ್ ಮ್ಯಾಚಿಂಗ್ ಯು ನೋ ಓ ಐ ಆಮ್ ಸಾರಿ ನನ್ನ ಮಗಂದು ಡೇಟ್ ಆಫ್ ಬರ್ತು ನಂಗೆ ಗೊತ್ತಿಲ್ಲ ಐ ಆಮ್ ಸಾರಿ ಹೋಗ್ಲಿ ಅವ್ನು ಓದಿದ ಯಾವ ಸ್ಕೂಲ್ ಅಂತ ನೆನಪಿದ್ಯಾ ಅಂಕಲ್ ಕಚ್ಚೆ ಕಟ್ಟೆ ಕಲಿತನು ಸರ್ವಜ್ಞ ಮರದಡಿಯಲ್ಲಿ ಕೋಟು ಧರಿಸಿ ಬರೆದನು ಶೇಕ್ಸ್ಪಿಯರ್ ರಂಗ ಮಂದಿರದಲ್ಲಿ ಎಸ್ ಶೇಕ್ಸ್ಪಿಯರ್ ಸ್ಟಡಿಡ್ 900 ಇನ್ ಇಂಗ್ಲಿಷ್ ಗವರ್ನಮೆಂಟ್ ಸ್ಕೂಲ್ ಇಂಗ್ಲೆಂಡ್ ದಟ್ಸ್ ಆಲ್ ಅಲ್ಲ ಅಂಕಲ್ ನಾನ್ ಕೇಳಿದ ಧನು ಓದಿದ ಸ್ಕೂಲ್ ಯಾವ್ದು ಅಂತ ಧನು ಮೈ ಸನ್ ಧನು ಈ ಸ್ಟಡಿಡ್ ಫಿಫ್ತ್ ಸ್ಟ್ಯಾಂಡರ್ಡ್ ವಿಚ್ ಸ್ಕೂಲ್ ಐ ಫರ್ಗಾಟ್ ಪ್ರೈವೇಟ್ ಸ್ಕೂಲ್ ನೆಕ್ಸ್ಟ್ 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 ಗವರ್ನಮೆಂಟ್ ಸ್ಕೂಲ್ ಕಾರ್ಪೊರೇಷನ್ ಸ್ಕೂಲ್ ಎಸ್ ಕಾರ್ಪೊರೇಷನ್ ಸ್ಕೂಲ್ ಕೆಂಗೇರಿ ಋಷಭ ತಿನ್ನದೆ ಬ್ಯಾಟ್ಸ್ಮನ್ ಯು ನೋ ಕಾರ್ಪೊರೇಷನ್ ಸ್ಕೂಲ್ ಕೆಂಗೇರಿ ಯಾವಾಗ ಬಂದು ಸೇರಿರ್ತಾರೋ ಇಲ್ಲಿವರೆಗೂ ಓದಿರ್ತಾರೋ ಯಾವಾಗ ಬಿಟ್ಟೋಯ್ತಾರೋ ಇಲ್ಲಿರೋ ಕೆಲಸ ಮಾಡಕ್ಕೆ ಟೈಮ್ ಇಲ್ಲ ದಿನ ಯಾರು ಒಂದು ಕೆಲಸ ಕೊಡ್ತಾನೆ ಇರ್ತಾರೆ ಎಲ್ಲೂ ಹೋಗಲ್ಲ ಮೇಡಮ್ ಇಲ್ಲೇ ಇಲ್ಲೇ ಇರುತ್ತೆ ನಾನು ಹುಡ್ಕೊಡ್ತೀನಿ ಮೇಡಮ್ ಕೂತ್ಕೊಳ್ಳಿ ಹಾ
ಸಿಕ್ಕದೆ ನೀನು ಹೆಂಗೋ ಇಷ್ಟ ಆದೆ ತುಂಬಾ ಚೆನ್ನಾಗಿದ್ಯ ಕಣೋ ನೀನು ಇನ್ನೆಷ್ಟು ದಿನ ಅಂತ ಹೇಳದೆ ಇರ್ಲಿ ಹೇಳು ಆಗ್ತಾ ಇಲ್ಲ ಧನು ನನ್ನ ಕೈಲಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಣೋ ಜೀವನದಲ್ಲಿ ಈ ಹೃದಯಕ್ಕೆ ಮದುವೆ ಅಂತಾದ್ರೆ ಅದ್ ನಿನ್ ಜೊತೆನೆ ಧನು ಸರ್ ಮೇಡಮ್ ಬೆಳಿ ಬೆಳಗ್ಗೆನೆ ಬಂದು ಅಂಗಡಿ ಹತ್ರ ಕೂತ್ಕೊಂಡ್ಬಿಟ್ಟಿದ್ದೀರಾ ಕಾಲೇಜ್ ಇಲ್ವಾ ಏನ್ ಮೌನಾಚರಣೆ ಮಾಡ್ತಾ ಇದ್ದೀರಾ ನೀವ್ ಹಿಂಗ್ ಸುಮ್ನೆ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಮೇಡಮ್ ನೀವ್ ಪಟ 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 ಅಂತ ಮಾತಾಡಿದ್ರೆ ಚಂದ ಏನನ್ನ ಮಾತಾಡಿ ಅದು ಅದು ನಾನ್ ನಿನ್ ಜೊತೆ ಏನು ಹೇಳ್ಬೇಕು ಧನು ಹೇಳಿ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಧನು I love you, Danu. ಜೊತೆಲ್ ಟೀ ಕುಡ್ದಿದ್ದಕ್ಕ ಇಲ್ಲ ಸಿನಿಮಾಗ್ ಬಂದಿದ್ದಕ್ಕ ಹಂಗಲ್ಲ ಧನು ನಿನ್ ಕಂಡ್ರೆ ನನಗ್ ತುಂಬಾ ಇಷ್ಟ ನಾನ್ ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಯಾಕ್ ಮೇಡಮ್ ಏನೇನೋ ಮಾತಾಡ್ತೀರಾ ದಿಸ ತಂಗ್ಳೋ ಪಂಗ್ಳೋ ಅಳ್ಸಿದ್ದೋ ಪಳ್ಸಿದ್ದೋ ಏನ್ ತಿಂದ್ರು ಸಲೀಸಾಗಿ ಒಳಿಕೋಯ್ತಾಯ್ತು ನೀವ್ ಅದೇನೋ ಹೇಳದ್ಮೇಲೆ ನೀರೇ ಒಳಿಕೋಯ್ತಾ ಇಲ್ಲ ಮೇಡಮ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ ಹೇಳಿ ತರ್ಸ್ಕೊಡ್ತೀನಿ ಕುಡಿದ್ಬಿಟ್ಟು ಸುಮ್ನೆ ಕಾಲೇಜ್ ಹೋಗಿ ಮೇಡಮ್ ನನ್ನ ಕಾಫಿನೂ ಬೇಡ ಕಾಲೇಜು ಬೇಡ ಏನು ಬೇಡ ಮತ್ತೆ ನನ್ಗೆ ನೀನ್ ಬೇಕು ನಿಜವಾಗ್ಲು ರಾತ್ರಿ ಹೊತ್ತು ನಿದ್ದೆನೆ ಬರ್ತಿಲ್ಲ ಊಟನು ಮಾಡಕ್ ಆಗ್ತಿಲ್ಲ ಇವತ್ತು ಎಕ್ಸಾಮ್ ಹೋಗಕ್ಕೆ ಮನ್ಸಿಲ್ಲ ಧನು ಯಾವಾಗ್ಲೂ ನಿನ್ ಜೊತೆನೆ ಉಷ್ಣ ಕಡ್ದಿದ್ಯಾ ಲೂಸಾ ಮೆಂಟ್ಲಾ ಕಲ್ಲು ಕಲ್ ತಗ ತಲೆ ಮೇಲೆ ಹಾಕ್ಬಿಡ್ತೀನಿ ಬೆಳ್ ಬೆಳಗ್ಗೆ ಬಂದ್ ಯಾಕೆ ಈ ತರ ಹಿಂಸಾಡ್ತಾ ಇದ್ಯಾ ಸುಮ್ನೆ ಹೋಗ್ರೆ ಸರಿ ಅಷ್ಟೊತ್ತಿಂದ ಹೇಳ್ತಾ ಇದೀನಿ ತಾನೇ ಜಾಗ ಖಾಲಿ ಮಾಡು ಹೋಗೋ ಹೋಗೋ ಧನು ನಿನ್ ಹುಚ್ಚಿ ಲೂಸು ಮೆಂಟ್ಲು ಕ್ರ್ಯಾಕು ಏನ್ ಬೇಕಾದ್ರೂ ಅನ್ನು ಒಟ್ನಲ್ಲಿ ನೀನ್ ನನಗ್ ಬೇಕು ಅಷ್ಟೇ ನನ್ ಅರ್ಥ ಮಾಡ್ಕೊಳ್ಳಿ ಸರ್ ಮೇಡಮ್ ನೀವೆಲ್ಲಿ ನಾನೆಲ್ಲಿ ನೀವ್ ಅರಮನೆಯಲ್ಲಿರೋರು ನಾನ್ ಗುಡಿಸ್ಲಲ್ಲಿರೋನು ಎಲ್ಲಿಂದ ಎಲ್ಲಿಗ್ ಮೇಡಮ್ ನೋಡಿ ಇದು ದಬ್ಳ ಚುಚ್ಕೊಂಡು ಒಲಿಯೋ ಕೈ ಅದು ಪೆನ್ ಹಿಡ್ಕೊಂಡು ಬರೆಯೋ ಕೈ ಇವೆರಡೂ ಸೇರಕ್ ಹೆಂಗ್ ಮೇಡಮ್ ಸಾಧ್ಯ ಕಷ್ಟನೋ ಸುಖನೋ ಹೆಂಗೋ ಕೆಲ್ಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀನಿ ನನ್ ಪಾಡಗ್ ನಾನ್ ನಿರಕ್ ಬಿಟ್ಬಿಡಿ ಮೇಡಮ್ ನೀವ್ ಅಷ್ಟೊತ್ತಿನ ಮಾತಾಡಿದ್ದೆಲ್ಲ ಜೋಕು ಅಂತ ತಿಳ್ಕೊತೀನಿ ತಗೊಳ್ಳಿ ಮೇಡಮ್ ಕಾಲೇಜ್ ಹೋಗಿ ನಿಮ್ ದಮ್ಮಯ್ಯ ಅಂತೀನಿ ಇನ್ನೊಂದ್ಸಲ ಈ ಕಡೆ ಬರಕ್ ಹೋಗ್ಬೇಡಿ ನಿಮ್ ಕಾಲಿಗೆ ಬೀಳ್ತೀನಿ ಮೇಡಮ್ ಹೋಗಿ ಮೇಡಮ್ ಧನು ಜೀವನದಲ್ಲಿ ಹೃದಯಕ್ಕೆ ಮದ್ವೆ ಅಂತಾದ್ರೆ ಅದು ನಿನ್ ಜೊತೆನೆ ಕಣೋ ನೀನ್ ಕೋಪ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಬರ್ತೀನಿ ಯಾಕಿನ್ನೂ ಬಂದಿಲ್ಲ ಬರ್ತಾನೋ ಬರಲ್ವೋ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನೆಮ್ಮದಿಗೆ ಭಂಗ ಇವಳೇನಪ್ಪ ಅಷ್ಟು ಬೈದ್ರು ಇಲ್ಲೇ ಬಂದು ಕೂತವಳೆ ಅದು ಆಚಾರ ಇದು ನೋಡೋದ್ ನೋಡು ಟೀ ಕೊಡು ತಗೋ ದುಡ್ಡನ್ನ ಅಲ್ಲಿಸ್ಕೋ ದುಡ್ ಬಗ್ಗೆ ನೀನ್ ಯಾಕಕ್ಕ ಯೋಚನೆ ಮಾಡ್ತೀಯಾ ನೀನ್ ಕುಡಿಯಕ್ಕ ಅದಕ್ಕೆ ಹಂಗ್ ನೋಡ್ತೀಯಾ ಆ ದುಡ್ಡೇ ನಾನ್ ನಿನ್ನ ಹತ್ರ ಕೇಳಲ್ಲ ತಗೋ
ಬತ್ತೀನಿ ಬತ್ತಿನಕೋ. ಹೇ ಹೋಗುವಂತೆ ಬಾರು ಇಲ್ಲಿ. ಅಂದ್ಹಾಗೆ ನಿಮ್ ಮತ್ತೆ ಮಗಳು ಹೇಗಿದ್ದಾಳು? ಅವಳಿಗೇನಕ್ಕ ಸಕ್ಕತ್ತಗವಳೆ. ಇತ್ತೀಚೆಗೆ ನನಗ್ ತುಂಬಾ ಟೆನ್ಷನ್ ಆಗೋಗ್ಬಿಟ್ಟೈತೆ. ಯಾಕೋ? ಅದನ್ನ ಯಾಕಕ್ಕ ಕೇಳ್ತ್ಯಾ? ಅವಳು ನೋಡಿದ್ರೆ ಸ್ಕೂಲಿಗೆ ಬೇರೆ ಸೇರ್ಕೊಂಡ್ಬಿಟ್ಟವಳೆ. ದಿನಕ್ಕೊಂದೊಂದು ಕಲ್ ಕಲ್ಲರ್ ಡ್ರೆಸ್ ಹಾಕ್ತಾಳೆ. ಅಲ್ಲಿ ನೋಡಿದ್ರೆ ಬೆಜ್ಜಾನ್ ಹುಡುಗರು ಬೆಳ್ಳಗವ್ರೆ. ನಾನ್ ನೋಡಿದ್ರೆ ಸ್ವಲ್ಪ ಕಲ್ಲರ್ ಡಲ್ಲು. ತುಂಬಾ ಕಷ್ಟಪಟ್ಟು ಮೇಂಟೈನ್ ಮಾಡ್ತಾ ಇದ್ದೀನಕ್ಕ. ಏನು ಏನು ಸೀನಾ, ನಿನಗ ಅರ್ಥ ಆಗೋ ಸಣ್ಣ ಸಣ್ಣ ವಿಷಯಗಳು ಅರ್ಥ ಆಗ್ಬೇಕಾದವ್ರಿಗೆ ಅರ್ಥ ಆಗ್ತಿಲ್ವಲ್ಲೋ. ಅದು ಹೋಗ್ಲಿ, ನಾನ್ ಚೆನ್ನಾಗಿಲ್ವೇನೋ ಸೀನಾ. ಯಾವನ್ನಕ್ಕ ಹೇಳಿತೋ ನಿನ್ ಚೆನ್ನಾಗಿಲ್ಲ ಅಂತ? ಐಶ್ವರ್ಯ ರೈಯೇ ನಿನ್ ಮುಂದೆ ನಿಲ್ಲು ಕಣಕ್ಕ. ಅದ್ ಯಾವನ್ ಹೇಳ್ದ ಹೇಳಿ, ಹೆಸರಳು ಸಾಕು. ಆಯ್ತಾಯ್ತು, ಸಮಾಧಾನ ಮಾಡ್ಕೊಳ್ಳೋ. ಸರಿ ಹೇಳು. ನಾನ್ ನಿನ್ ಮುಂದೆ ಕೂತಿರೋ ತರ ನಿಮ್ ಮತ್ತೆ ಮಗಳೇನಾದ್ರೂ ಬಂದ್ ಕೂತಿದ್ರೆ ನೀನ್ ಕೆಲ್ಸ ಮಾಡ್ತಿದ್ಯೇನೋ? ಕೆಲ್ಸನ ಯಾವ ನನ್ ಮಗ ಕೆಲ್ಸ ಮಾಡ್ತಿದ್ನಕೋ? ಸಿಕ್ಕಿದ್ದೆ ಚಾನ್ಸ್ ಅಂತ ಮೆದೆಸ್ಟಿಕ್ ಮಾರ್ಕೆಟ್ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇದೆಲ್ಲ ಒಂದ್ ರೌಂಡ್ ಹೊಡ್ಸ್ಕೊಂಡ್ ಬಂದ್ಬಿಡ್ತೈತೆ. ಮೊದ್ಲ ಕೆಲ್ಸ ನೋಡಲೆ ಏನೋ ಇವ್ನ್ ಡೌ ಜೊತೆ ಮಾತಾಡ್ದಂಗೆ. ಇವನು ಮಾತಾಡಲ್ಲ, ಮಾತಾಡೋರ್ಗು ಬಿಡಲ್ಲ. ಹೋಗು. ಉಪ್ನೆ ಕುಡ್ದು ತಿಂತಿದ್ದಾನೆ, ನೀನ್ ತಿಂದ್ರೆ ನಾನು ತಿಂತೀನಿ. ಎಷ್ಟ್ ದಿನ ಮಾತಾಡಿಸ್ತಾ ಇರ್ತೀಯ? ನಾನು ನೋಡ್ತೀನಿ. ಬೆಳಿಗ್ಗೆಯಿಂದ ಕಾಯ್ತಿದ್ದೀನಿ, ಮಾತಾಡಿಸ್ದೆ ಹೆಂಗ್ ಹೋಗ್ತಿದ ನೋಡು. ಇವತ್ ಹೊರಟೋದ್ರೆ ನಾಳೆನೂ ಬರ್ತೀನಿ. ಯಾಕಪ್ಪ ಈ ಹುಡ್ಗಿ ಹಿಂಗ್ ಮಾಡ್ತಾ ಇದೆ? ಹೆಂಗಪ್ಪ ಬುದ್ಧಿ ಹೇಳದ್ ಇವಳಿಗೆ? ಯಾಕೆ ಮೇಡಮ್ ಇಷ್ಟೊತ್ತಲ್ಲೆಲ್ಲ ಇಲ್ಲಿ ಬರ್ತೀರಾ? ಅಕ್ಕಪಕ್ಕದವ್ರು ನೋಡ್ರೆ ಏನ್ ಅನ್ಕೊಳ್ಳಲ್ಲ ಹೇಳಿ. ಯಾಕೆ ಮೇಡಮ್ ಈ ತರ ಹಿಂಸೆ ಕೊಡ್ತಾ ಇದೀರಾ? ನಿಮ್ ತಮ್ಮಯ್ಯ ಅಂತೀನಿ, ಹೊಟ್ಟೋಗಿ ಮೇಡಮ್. ಹಿಂಸೆ ಅನ್ನಿಸ್ತಿದ್ಯಾ? ಬೇಜಾರ್ ಮಾಡ್ಕೋಬೇಡ. ಇವತ್ತೊಂದೇ ಒಂದಿನ, ಯಾಕೆ ಏನು ಅಂತ ಕೇಳ್ದೆ. ಒಂದ್ ಹತ್ ನಿಮಿಷ ನನ್ ಜೊತೆ ಬಾಧನು, ಇನ್ ಯಾವತ್ತೂ ಬಂದ್ ನಾನ್ ನಿನ್ಗೆ ಹಿಂಸೆ ಕೊಡಲ್ಲ. ಬರ್ತೀಯಾ? ಧನು ತಗೋ ಇದನ್ ಕಣ್ಣ ಕಟ್ಕೋ. ಮಧ್ಯರಾತ್ರಿ ಕಣ್ ಬಿಟ್ಕೊಂಡ್ ನಡಿಯೋದೇ ಕಷ್ಟ ಅಂತ ಅದ್ರಲ್ಲಿ ಇದನ್ ಬೇರೆ ಕಟ್ಕೊಂಡ್ ನಡಿ ಅಂತೀರಾ? ಸುಮ್ನೆ ಇರಿ ಮೇಡಮ್. ನನ್ ಕರೆದ ತಕ್ಷಣ ಏನು ಮಾತಾಡ್ದೆ ಬಂದಿದ್ಯಾ? ನನ್ಗೋಸ್ಕರ ಒಂದ್ ಎರಡ್ ನಿಮಿಷ ಇದನ್ ಕಟ್ಕೋ ಪ್ಲೀಸ್. ಅದೇನ್ ಮಾಡ್ತಿರೋ, ಅದೇನ್ ಮಾತಾಡ್ತಾ ಇದೀರೋ, ನಂಗ್ ಒಂದು ಅರ್ಥ ಆಗ್ತಾ ಇಲ್ಲ. ಕೊಡಿ. ಬಾ ಹೋಗೋಣ. ಯಾಕ್ತನು ಹಾಕ್ ನೋಡ್ತಿದ್ಯಾ? ಇವತ್ ನೀನ್ ಹುಟ್ಟಿದ ಬಕಣೋ. ತಗೋ ಕೇಕ್ ಕಟ್ ಮಾಡು.
ಯಾಕೋ ಅಳ್ತಿದ್ಯಾ? ಹುಟ್ಟಿದ ಹಬ್ಬ ದಿನ ಆದ್ರೆ ವರ್ಷ ಪೂರ್ತಿ ಅಳ್ಬೇಕಾಗತ್ತಂತೆ. ಅಳ್ಬೇಡ ಧನು. ಇನ್ಮೇಲೆ ಯಾವತ್ತು ನನಗಮ್ಮ ಇಲ್ಲ, ಹುಟ್ಟಿದ ದಿನ ಗೊತ್ತಿಲ್ಲ, ಹುಟ್ಟಿದ ಹಬ್ಬ ಮಾಡೋರು ಯಾರೂ ಇಲ್ಲ ಅಂತ ಫೀಲ್ ಮಾಡ್ಬೇಡ ಧನು. ನೀನ್ ಯಾವಾಗ್ಲೂ ನಗ್ನಗ್ತ ಸಂತೋಷವಾಗಿರ್ಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ. ಜೀವನದಲ್ಲಿ ಈ ಹೃದಯಕ್ಕೆ ಮೊದಲನೇ ಪರಿಚಯನೂ ನೀನೆ, ಕೊನೆ ಪರಿಚಯನೂ ನೀನೆ. ಕಣ್ಣಿಗಾಗ್ಲಿ ಮನಸ್ಸಿಗಾಗ್ಲಿ ಮೊದಲು ಯಾರು ಇಷ್ಟ ಆಗ್ತಾರೋ ಕೊನೆ ತನಕ ಉಳಿಯೋದೆ ಅವರು. ಗೊತ್ತೋ ಗೊತ್ತಿಲ್ಲದೇನೋ ಈ ಹೃದಯ ನಿನ್ನ ತುಂಬ ಪ್ರೀತಿ ಮಾಡಿಬಿಟ್ಟಿದೆ. ಯಾವಾಗಲೂ ಆ ಜಾಗದಲ್ಲಿ ನೀನೇ ಇರ್ತೀಯ. ಈ ಹೃದಯ ಹೆಜ್ಜೆ ಹಾಕೋದನ್ನ ಕಲ್ತಿದ್ದೆ ನಿನ್ನ ಕೈ ಬೆರಳು ಹಿಡ್ಕೊಂಡನು. ಆ ಹೆಜ್ಜೆ ನಿಂತು ಹೋಗೋವರೆಗೂ ನನ್ನ ಪ್ರೀತಿ ಹೀಗೆ ಇರುತ್ತೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದು ಈ 10 ನಿಮಿಷ ನನ್ನ ಜೊತೆ ಕಳೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬರ್ತೀನಿ. ಕೂಗಿಲೆಗೊಂದು ಕೂಗು ಕಾಗೆಯ ಗೂಡು ನಂಗೆ ಯಾವ
ನೀ ಬಂದಾಗಲೇ ಕಣ್ಣೀರು ಸತ್ತಿತ್ತು ಮೇಲಾಗಸದಲ್ಲೂ ಕಾಲು ದಾರಿಯ ಮಾಡೋ ನಿನ್ನ ಹೆಜ್ಜೆ ನಾ ಕಂಡಾಗಲೇ ಸೋಲನ್ನು ನೋಡಿದ್ದು ಎದೆಯ ಬಡಿತ ಇದು ನಿಂದೇನೆ ಕೊನೆಯ ಬಡಿತ ನಿನ್ನ ಹೆಸರೇನೆ ಹೇಗೆ ಹೇಳಲಿ ಹುಚ್ಚು ಈ ಪ್ರೀತಿಯ ಅವನ ಹೆಸರು ನಿನ್ನ ಕೈ ಮೇಲೆ ಯಾಕೆ ಬರ್ಕೋತಿದ್ಯಾ ನಿಂಗೇನದು ಹುಚ್ಚಿ ಹಿಡಿತೇನೆ ನಾನೆಲ್ಲೋ ಮಾತಾಡ್ತಾಳೆ ಹೋಗ್ತಾಳೆ ಬರ್ತಾಳೆ ಅಂತ ತಿಳ್ಕೊಂಡಿದ್ರೆ ಏನೇ ಏನೇ ಮಾಡ್ತಾ ಇದ್ಯಾ ನನ್ನ ಕೈಯಲ್ಲಿ ಮಾತಾಡಕ್ಕಾಗ್ತಿಲ್ಲ ಕೈ ಬಿಡೆ ಪ್ಲೀಸ್ ಮತ್ತು ಕೈ ಬಿಡೆ ಇದೆಲ್ಲ ಚೆನ್ನಾಗಿರಲ್ಲ ಕಣೆ ನೋಡಿದ್ರೆ ಆಡ್ಕೋತಾರೆ ನನ್ನ ಮಾತು ಕೇಳ ಸರು ಮರ್ತ್ಬಿಡೆ ಅವನ್ನ ಇಷ್ಟೇ ಸ್ವಲ್ಪ ನಾನು ಹೇಳಿದ್ರೆ ನೀನ್ ಪ್ರೀತಿಸೋ ಹುಡುಗನ್ನ ನೀನ್ ಮರ್ತ್ ಬಿಡ್ತೀಯಾ ಹಂಗಲ್ಲ ಕಣೆ ಅವನ್ ಲೆವೆಲ್ ಏನು ಇವನ್ ಲೆವೆಲ್ ಏನು ಅರ್ಥ ಮಾಡ್ಕೊಳ್ಳೆ ಓ ನೀನ್ ಲೆವೆಲ್ ನೋಡ್ಕೊಂಡು ಪ್ರೀತಿ ಮಾಡ್ತಿದ್ಯಾ ನನ್ ಮನ್ಸ್ ನೋಡ್ಕೊಂಡು ಪ್ರೀತಿ ಮಾಡ್ತಿದ್ದೀನಿ ಲೆವೆಲ್ ನೋಡ್ಕೊಂಡು ಪ್ರೀತಿ ಮಾಡೋರ್ಗೆಲ್ಲ ಮನ್ಸು ಮನ್ಸಿನ ನೋವು ಬಗ್ಗೆ ಗೊತ್ತಿರಲ್ಲ ಕೈ ಬಿಡು ಏನು ಗೊತ್ತಿಲ್ವಾ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ ಯಾವನು ಚಪ್ಪೆ ಹೊಲೆ ಅವನ ಹೆಸರನ್ನ ಕೈ ಮೇಲೆ ಬರ್ಕೊಂಡು ಹ್ಯಾಗ್ ಮಾಡ್ಕೊಂಡಿದ್ದಾಳೆ ಏಯ್ ಏನೇ ಅನ್ಕೊಂಡ್ಬಿಟ್ಟಿದ್ಯಾ ನೀನು ನನ್ನ ಮಾನ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ಯಾ ಈ ವಿಷಯ ಹೊರಗಡೆ ಗೊತ್ತಾದ್ರೆ ತಲೆ ಎತ್ಕೊಂಡು ತಿರ್ಗೋದ್ ಹೇಗೆ ನಿನ್ಗೇನೇ ಕಮ್ಮಿ ಮಾಡಿದೀನಿ ಇಷ್ಟೆಲ್ಲ ಮಾಡಿಟ್ಟಿದ್ದೀನಿ ಹೋಗಿ ಹೋಗಿ ಯಾವನೋ ಚಪ್ಪೆ ಹೊಲೆಯವನ ಜೊತೆ ಇನ್ಯಾವನು ಸಿಗ್ಲಿಲ್ವಾ ನಿನ್ಗೆ ನಿನ್ನಂತ ಮಕ್ಳು ಇದ್ರೆಷ್ಟು ಬಿಟ್ಟರೆಷ್ಟು ಅವತ್ತೆ ನಾನು ಹೇಳ್ದೆ ನಿಮ್ಗೆ ಇವಳನ್ನ ಇಲ್ಲಿ ಬಿಡೋದು ಬೇಡ ರೀ ಅಂತ ಆದ್ರೆ ನನ್ ಮಾತಲ್ಲಿ ಕೇಳ್ತೀರಾ ನೀವು ನಮ್ಮ ಅಮ್ಮ ಇದಾರೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ಬಿಟ್ರಿ ಈಗ ಏಯ್ ಇವಳು ಹೀಗ್ ಮಾಡ್ತಾಳೆ ಅಂತ ಯಾವನ್ಗೆ ಗೊತ್ತು ಇವಳು ಚೆನ್ನಾಗಿರ್ಲಿ ಚೆನ್ನಾಗಿ ಓದ್ಲಿ ಅಂತ ತಾನೇ ಬಿಟ್ಟ ತಪ್ಪಿಗೆ ನಾನೇ ಸಾಯಿಸ್ಬಿಡ್ತೀನಿ ಅವಳ ಯಾಕಷ್ಟು ಟೆನ್ಷನ್ ಆಗ್ತೀಯ ನನ್ ಮಾತ್ ಕೇಳು ನನ್ ಮಾತ್ ಕೇಳು ಯಾಕೆ ಹಿಂಗ್ ಅರ್ಥ ಇದೀಯಾ ಇವಳು ನೋಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ ಮತ್ತೆ ಮಾಮ ಇವಳು ನೋಡಿದ್ರೆ ಅವನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಪ್ರಾಬ್ಲಮ್ ಇನ್ನು ಹೆಚ್ಚಾಗುತ್ತೆ ಅವನು ನಿಮ್ ಮುಗಿಸ್ಬಿಟ್ರೆ ಯಾಕ್ ಸರ್ ಮೇಡಮ್ ಏನಾಯ್ತು ನಮ್ಮಅಪ್ಪನು ಮಾವನು ನಿನ್ನ ಸಾಯಿಸ್ಬೇಕು ಅಂತ ಮಾತಾಡ್ಕೋತಿದ್ರು ತನು ನಿನ್ನ ಅಮ್ಮಯ್ಯ ಅಂತೀನಿ ಹೋಗ್ಬಿಡು ತನು ಸಾಯಿಸ್ತಾನ ನನ್ನನ್ನ ನಾನೇನ್ ತಪ್ಪು ಮಾಡಿದ್ದೀನಿ ಮುಟ್ಟಕ್ಕಾಗಲ್ಲ ಮೀಟ್ರು ಬೇಕು
ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾನೆ ರಾಜ್ಯೋಗದಲ್ಲಿ ಹುಟ್ಟಿರೋ ಕೂಸು ಅಂತ. ತಾಕತ್ ಇದ್ರೆ ಮುಟ್ಲಿ ನೋಡೋಣ. ಇಲ್ಲ ಧನು, ನಾನು ನಿನ್ನ ಪ್ರೀತಿಸ್ತಿರೋ ವಿಷಯ ಅಪ್ಪಂಗ್ ಗೊತ್ತಾಗಿ ಮದ್ವೆ ಮಾಡಕ್ಕೆ ಅಂತ ಮಾವನ್ ಕರ್ಸಿದ್ದಾರೆ. ಅವ್ನ್ ಸರಿ ಇಲ್ಲ, ಬಂದ್ರೆ ನಿನ್ನ ಸಾಯಿಸ್ಬಿಡ್ತಾನೆ ಧನು. ಅವ್ರು ಸರಿ ಇದಾರೆ ಮೇಡಮ್, ನೀವೇ ಸರಿ ಇಲ್ಲ. ನಾನ್ ನಿಮ್ಗೆ ಅವತ್ತೇ ಹೇಳ್ದೆ ಈ ಪ್ರೀತಿ ಗೀತೆ ಎಲ್ಲ ಏನು ಆಗಲ್ಲ ನಮ್ಗೂ ನಿಮ್ಗೂ ಎಲ್ಲಿಂದ ಎಲ್ಗೆ ಅಂತ. ನನ್ ಮಾತು ಎಲ್ ಕೇಳ್ತೀರಾ? ಪ್ರೀತಿ ಮಾಡದೆ ತಪ್ಪು ಅಂತಾರೆ, ಅಂತದ್ರಲ್ಲಿ ನೀವ್ ಈ ಚಪ್ಪಲಿಯಲ್ಲಿ ಒಂದ್ ಪ್ರೀತಿ ಮಾಡ್ತೀನಿ ಅಂತೀರಾ? ಯಾವ ಅಪ್ಪ ಅಮ್ಮ ತಾನೇ ಸುಮ್ನೆ ಇರ್ತಾರೆ ಹೇಳಿ ಮೇಡಮ್. ನಿಮ್ಮ ಅವ್ವ ಅಪ್ಪ ತೋರ್ಸಿದ ಹುಡುಗನ್ ಮದ್ವೆ ಆದ್ರೆ ರೇಷ್ಮೆ ಸೀರೆ, ಚಿನ್ನದ ಚೈನು, ಬೆಳ್ಳಿ ತಟ್ಟೆಲ್ ಊಟ, ಆ ಸುಪ್ಪತ್ಗೆ ನಿದ್ದೆ, ನೀವ್ ರಾಣಿ ತರ ಇರ್ತೀರಾ ಮೇಡಮ್. ಅದೇ ನನ್ ಜೊತೆ ಇದ್ರೆ ಕಾಟನ್ ಸೀರೆ, ಖಾರದ ಪುಡಿ, ಅನ್ನ, ಚಾಪೆ, ನಿದ್ದೆ, ನಟರಾಜ ಸರ್ವಿಸ್, ಕೊನೆವರೆಗೂ ಜೀವನ ಹಿಂಗೆ ಆಗೋಗುತ್ತೆ ಮೇಡಮ್. ಇದೆಲ್ಲ ನಿಮ್ಮಂತವ್ರಿಗಲ್ಲ, ನಿಮ್ ಜೊತೆ ನಾನೇ ಚೆನ್ನಾಗಿರ್ತೀನಿ ಅನ್ನೋದಕ್ಕಿನ್ನ ನನ್ ಜೊತೆ ನೀವಿದ್ರೆ ನಾನ್ ನಿಮ್ಮನ್ ಎಷ್ಟ್ ಚೆನ್ನಾಗ್ ನೋಡ್ಕೋತೀನಿ ಅನ್ನೋದೇ ಮುಖ್ಯ ಮೇಡಮ್. ಅದಕ್ಕೆಲ್ಲ ಯೋಗ್ಯತೆ ಬೇಕು. ನಂಗ್ ಯಾವ ಯೋಗ್ಯತೆನೂ ಇಲ್ದೆ ನಾನ್ ಏನ್ ಮಾಡ್ಲಿ ಹೇಳಿ? ಪ್ಲೀಸ್ ಕಣು, ನನ್ನ ಅರ್ಥ ಮಾಡ್ಕೊಳ್ಳು. ಸುಮ್ನೆ ಮನೆಗೆ ಹೋಗಿ ಮೇಡಮ್. ಚಪ್ಪಲಿ ಹೊಲೆಯವನ್ ಜೊತೆ ಇದ್ರೆ ಚೆನ್ನಾಗಿರ್ತಾಳೆ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನೋಡಮ್ಮ, ಜೀವನದಲ್ಲಿ ಎಲ್ಲರೂ ಶ್ರೀಮಂತರ ಮನೆ ಹುಡುಗಿಯರು ಸಿಕ್ಕಿದ್ರೆ ಸಾಕು, ಹೇಗಾದ್ರೂ ಮಾಡಿ ಪಟಾಯಿಸ್ಬಿಟ್ರೆ ಮದುವೆ ಆಗಿ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ, ಆರಾಮಾಗಿ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಯಾರೋ ಯಾಕೆ ನನ್ನನ್ನೇ ತಗೋ, ನಮ್ ಸರನ ಮದುವೆ ಆದ್ರೆ ನನ್ಗೆ ಎಷ್ಟು ಆಸ್ತಿ ಸಿಗುತ್ತೆ, ಎಷ್ಟು ಹಣ ಸಿಗುತ್ತೆ ಅಂತ ಯೋಚನೆ ಮಾಡದ್ನೆ ಹೊರತು ಅವಳ ಸಂತೋಷದ ಬಗ್ಗೆ ಒಂದೇ ಒಂದ್ ದಿನನೂ ನಾನು ಯೋಚನೆ ಮಾಡಲಿಲ್ಲ. ಆದ್ರೆ ಅವನು ನಮ್ ಸರ್ ಎಲ್ಲಿದ್ರೆ ಚೆನ್ನಾಗಿರ್ತಾಳೆ, ಹೇಗಿದ್ರೆ ಚೆನ್ನಾಗಿರ್ತಾಳೆ, ಯಾರ ಜೊತೆ ಇದ್ರೆ ಸಂತೋಷವಾಗಿರ್ತಾಳೆ ಅಂತ ಯೋಚನೆ ಮಾಡ್ತಾನೆ ಮಾಮ. ಅಂತ ಒಳ್ಳೆ ಹುಡುಗ ಸಿಕ್ಕಿರೋದು ನಮ್ ಪುಣ್ಯ. ನಾನು ಇಲ್ಲಿಂದ ಹೊರಡುವಾಗ ಅವನನ್ನು ಸಾಯಿಸ್ಬಿಡ್ಬೇಕು ಅಂತಾನೆ ಹೊರಟಿದ್ದೆ. ಹತ್ತು ನಿಮಿಷ, ಹತ್ತೇ ಹತ್ತು ನಿಮಿಷದಲ್ಲಿ ಅವನು ನನ್ನ ಮನಸ್ಸನ್ನೇ ಬದಲಾಯಿಸ್ಬಿಟ್ಟ. ಇದನ್ನೆಲ್ಲ ಮೀರಿ ನೀನ್ ಸರ್ ನಾನು ಅನ್ಕೊಟ್ ಮದುವೆ ಮಾಡಿದ್ರೆ ಅವಳು ಸಂತೋಷವಾಗಿರೋದಕ್ಕಾಗಲ್ಲ, ನಾನು ಸಂತೋಷವಾಗಿರೋದಕ್ಕಾಗಲ್ಲ. ಯಾಕೆಂದ್ರೆ ಅವಳು ಅವನಿಗೆ ಕೊಟ್ಟಿರೋ ಪ್ರೀತಿನ ಕಿತ್ತು ನನಗೆ ಕೊಡೋದಕ್ಕಾಗಲ್ಲ. ದಯವಿಟ್ಟು ನನ್ನ ಮಾತು ಕೇಳು, ನಮ್ ಸರ್ ನಾನು ಅವನಿಗೆ ಕೊಟ್ಟು ಮದುವೆ ಮಾಡು, ಜೀವನದಲ್ಲಿ ಸಂತೋಷವಾಗಿರ್ತಾಳೆ. ನನ್ನ ಮಾತು ಕೇಳು ಅಂತ ನಿನ್ನಲ್ಲಿ ಕರೆಸಿದ್ದು, ನಿನ್ನ ಮಾತು ಕೇಳೋದಕ್ಕಲ್ಲ. ಬೇಕಿದ್ರೆ ನನ್ನ ಮಗಳ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ, ಅವನಿಗೆ ಮಾತ್ರ ಕೊಡಲ್ಲ. ಏನೋ ದೊಡ್ಡದಾಗಿ ತೆಗೆದು ಹಾಕ್ಬಿಡ್ತೀನಿ ಅಂತ ಹೋದೆ, ಈಗ ನೋಡಿದ್ರೆ ಪ್ರೀತಿ ಬಗ್ಗೆ ಫಿಲಾಸಫಿ ಮಾತಾಡ್ತಿದ್ಯಾ? ನನ್ನ ಮಗಳು ಎಲ್ಲಿದ್ರೆ ಹೇಗಿದ್ರೆ ಚೆನ್ನಾಗಿರ್ತಾಳೆ, ಅದಕ್ಕೆ ಏನು ಮಾಡ್ಬೇಕು ಅಂತ ನನಗ್ ಗೊತ್ತು. ಹೋಗ್ತಾ ಇರು. ಹಾಗಲ್ಲ, ಮಾತಾಡ್ಬೇಡ, ಹೋಗ್ತಾ ಇರು. ಪಾರು ಪಾರು, ಏನೆಲ್ಲ ಆಗೋಯ್ತು ಪಾರು. ನೀನ್ ಹೋಗೋವರ್ಗಿದ್ ಲೈಫು ನೀನ್ ಹೋದ್ಮೇಲೆ ಏನೂ ಇಲ್ಲ. ನೀನ್ ಕಳ್ದೋದಂಗೆ ಎಲ್ಲ ಕಳ್ದೋಯ್ತು ಪಾರು. ಯಾಕಪ್ಪ ಒಬ್ಬೊಬ್ನೆ ಮಾತಾಡ್ತಾ ಇದ್ಯಾ? ಅವ್ವಾಗ ಜ್ಞಾಪಕಕ್ಕೆ ಬಂದ್ಲ, ಅವಳು ಸತ್ತೋದ್ಮೇಲೆ ಇವತ್ ಮೊದ್ಲು ನಂಗೆ ಜೀವನ ಜ್ಞಾಪಕ ಆಗ್ಬಿಡ್ತು. ಅದಕ್ಕೆ ಬಾಬಾ ಕೂತ್ಕೋ, ನಿನಗೊಂದು ಒಳ್ಳೆ ಜೀವನ ರೂಪಿಸ್ಕೊಡಕ್ಕಾಗ್ಲಿಲ್ಲ ಮಗ ನನ್ನ ಕೈಲಿ. ನೀನ್ ಅನ್ಕೊಂಡಿರಲ್ವಾ ನಮ್ಮಪ್ಪ ಕೊಡ್ಕ ಒಂದಿಸನು ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ? ಇದೆಲ್ಲ ಅಂದ್ಕೊಂಡಿರ್ತೀಯ ಈ ಮಗನಿಗೆ ಅಪ್ಪ ತಾರ್ ಮಾಡ್ಬೇಕಾದದನ್ನ ಈ ಅಪ್ಪನಿಗೆ ಮಗನ ಎಲ್ಲ ಏನ್ ಮಾಡ್ತಿದ್ದೀರೋ ಮಗನೇ? ಬಾ ನೋಡು, ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀಯ? ನನಗೇನಪ್ಪ ಕಮ್ಮಿ ಮಾಡಿದ್ಯಾ? ಮನೆ ಇದೆ, ಅಂಗಡಿ ಇದೆ, ದುಡಿಯಕ್ಕೆ ಆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅಂತ ನೀನಿದ್ಯಾ, ಬದುಕಕ್ಕೆ ಸಾಕಲ್ವೇನಪ್ಪ? ಜೀವನ ನೀನ್ ಅನ್ಕೊಂಡಂಗಲ್ಲ ಮಗನೇ, ದೇವರು
ಕೊಡಕ್ ರೆಡಿ ಇದ್ದಾನೆ ಅಂದ್ಮೇಲೆ ಕಷ್ಟನೋ ಸುಖನೋ ತಗೊಂಡ್ಬಿಡ್ಬೇಕು. ಬೇಡ ಅಂತಂದ್ರೆ ಎಲ್ಲ ದಿಕ್ಕ ಪಾಲಾಗಿ ಹೋಗ್ಬಿಡ್ತೀವಿ ನೋಡೋ. ಒಂದೊಂದ್ಸರಿ ಎಲ್ಲರೂ ಇರ್ತೀವಿ, ಕಣ್ಣು ಮುಚ್ಚಿ ಕಣ್ಣು ತೆರೆಯದ್ರೊಳಗೆ ಯಾರು ಇರಲ್ಲ. ಅಂತದ್ರಲ್ಲಿ ಜೀವನ ಪೂರ್ತಿ ನಿನ್ ಜೊತೆ ಇರ್ತೀನಿ ಅನ್ನೋಳ್ಳ. ಬೇಡ ಅಂತಿದ್ಯಲ್ಲ ಮಗ, ಆ ಹುಡುಗಿ ಮದ್ವೆ ಆಗ್ಬಿಡ. ಯಾವ ಹುಡುಗಿನಪ್ಪ? ತನೋ ನೀನ್ ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟೆ ಮಗ. ಹೋಗ್ಕಣ ನೋಡೋ, ನೋಡ ಇಲ್ಲಿ ನಿಮ್ಮವ್ವ ಇರೋವರೆಗೂ ನನ್ನ ಲೈಫ್ ತುಂಬ ಚೆನ್ನಾಗಿತ್ಕಣ. ನನಗೆ ನಿಮ್ಮವ್ವ ಹೆಂಗೋ ನಿನಗೆ ಆ ಹುಡುಗಿ ಹೆಂಗೆ ಕಣ. ನೋಡೋ ನಿನಗೊಳ್ಳೆ ಜೀವನ ಸಿಗೋ ಟೈಮ್ ಕಣ. ಇಲ್ಲ ಅನ್ಬಿಡ ಕಣ, ಆ ಹುಡುಗಿನ ಮದುವೆ ಆಗ್ಬಿಡು. ಹ್ಞೂ ಎಲ್ಲಿ ಧನು? ಇವತ್ ಹೂವಮ್ಮ ಕಾಣ್ತಾನೆ ಇಲ್ಲ. ಇವತ್ ಸೋಮವಾರ ಅಲ್ವಾ, ಸೋಮವಾರ ವ್ಯಾಪಾರ ಜೋರು ಅಂತ ಈಶ್ವರನ ದೇವಸ್ಥಾನದ ಹತ್ರ ಹೋಗಿರ್ತಾಳೆ, ಅದಕ್ಕೆ ಅಂಗಡಿ ಹಾಕಿಲ್ಲ. ಅಜ್ಜಿ ನಾನ್ ಹೂ ತಗೊಂಡ್ ಬರ್ತೀನಿ. ಸರಿ. ಚೆನ್ನಾಗಿದ್ಯಾ ಮಗ? ಯಾಕವ್ವ? ನಾಳೆ ಬೆಳಿಗ್ಗೆ ನಮ್ಮಪ್ಪ ನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ನನ್ನ ಧನು ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು. ಹೆಂಗಾದ್ರೂ ಮಾಡಿ ಈಗ್ಲೇ ದೇವಸ್ಥಾನಕ್ ಬರಕ್ ಹೇಳ್ತೀರಾ? ಹೂ ತಗೊಳವ್ವ, ಬರ್ತೀನಿ. ಯಾಕೋ ನಂಗ್ ತುಂಬಾ ಸುಸ್ತಾಗ್ತಾ ಇದೆ ಕಣೋ. ಅಪ್ಪ ಚಂದ್ರು ನೀವೇ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಅಪ್ಪ ನಾನ್ ಇನ್ನೂ 200 ಪ್ರದಕ್ಷಿಣೆ ಹಾಕ್ ಬರ್ತೀನಪ್ಪ. ಸರಿ ಬೇಗ ಬಾ ನಡಿಯ. ಸರು ಮೇಡಮ್. ಧನು ಯಾಕ್ ಮೇಡಮ್ ಬರಕ್ ಹೇಳಿದ್ರಂತೆ? ನಾಳೆ ಬೆಳಿಗ್ಗೆ ನಮ್ಮಪ್ಪ ಎಲ್ರನ್ನೂ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಧನು ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಯಾರಿಗಾದ್ರೂ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ನಿಜವಾಗ್ಲು ನಿನ್ ಬಿಟ್ಟು ನನ್ ಕೈಲಿ ಬದುಕಕ್ ಆಗಲ್ಲ. ನೋಡು ರೇಷ್ಮೆ ಸೀರೆ ಕೊಡ್ಸು, ಚಿನ್ನದ ಬಳೆ ಕೊಡ್ಸು, ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳಲ್ಲ. ಎಷ್ಟೇ ಕಷ್ಟ ಆದ್ರೂ ಜೀವನ ಪೂರ್ತಿ ನಿನ್ ಜೊತೆ ಇರ್ತಿದ್ದನು, ನಿನ್ ತಮ್ಮಯ್ಯ ಅಂತಿದ್ದನು. ಪ್ಲೀಸ್ ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡು. ನೀನ್ ಇಲ್ಲ ಅಂದ್ರೆ ನನ್ ಸತ್ತೋಗ್ಬಿಡ್ತಿದ್ದನು, ನನ್ ಸತ್ತೋಗ್ಬಿಡ್ತೀನಿ. ಏನ್ ಮೇಡಮ್ ಇದೆಲ್ಲ? ಯಾಕ್ ಮೇಡಮ್ ಈ ಪಾಪಿ ನೀವ್ ಅಷ್ಟೊಂದ್ ಪ್ರೀತಿಸ್ತೀರಾ? ನನ್ ಮೇಲೆ ನಿಮ್ಗೆ ಅಷ್ಟೊಂದ್ ನಂಬಿಕೆನಾ? ನಾನ್ ನಿಮ್ಮನ್ ಎಲ್ ಕರೆದ್ರು ನನ್ ಜೊತೆಲ್ ಬರ್ತೀರಾ? ನಿನ್ ಸಾಯೋದಕ್ ಕರ್ಕೊಂಡು ಹೋಗ್ತೀನಿ ಅಂದ್ರು ನಿನ್ ಜೊತೆ ಸಂತೋಷವಾಗಿ ಬಂದ್ಬಿಡ್ತೀನಿ. ಹಂಗೆಲ್ಲ ಮಾತಾಡ್ಬೇಡಿ ಮೇಡಮ್. ಎಷ್ಟೊತ್ತಾಯ್ತು, ಏನ್ ಮಾಡ್ತಾ ಇದೀಯಾ? ಲೇಟ್ ಆಗುತ್ತೆ, ಬೇಗ ಬೇಗ ಬಾ. ಸರಿ ಮೇಡಮ್. ಬರ್ತೀನಿ. ಲೇ ಎದ್ದೇಳೆ, ಅಮ್ಮನ್ನು ಅವಳನ್ನು ಎಬ್ಸೋ ಹೊರಡ್ಬೇಕು, ಲೇಟ್ ಆಗತ್ತೆ.
ಸರಿ. ಸರು ಸರು ಸರು, ಎಲ್ಲಿದ್ಯಮ್ಮ? ಸರು ಸರು ಸರು, ರೀ ಅತ್ತೆ, ರೀ ಸ್ವಲ್ಪ ಬನ್ನಿ ಇಲ್ಲಿ. ಏನಾಯ್ತು ಸರು? ರೂಮಲ್ಲಿ ಇಲ್ಲ ಅತ್ತೆ. ಅಲ್ಲೇ ಎಲ್ಲೋ ಇರ್ಬೇಕು, ಸರಿಯಾಗಿ ನೋಡೆ. ಅಯ್ಯೋ, ನಾನು ಎಲ್ಲ ಕಡೆ ನೋಡಿದೆ, ಅವಳು ಇಲ್ಲ ಅತ್ತೆ. ಯಾಕೆ ಕಿರ್ಸ್ಕೊತಿದ್ಯಾ ರೀ? ನಮ್ ಸರು ರೂಮಲ್ಲಿ ಇಲ್ಲ ರೀ. ಏನ ಹೇಳ್ತಾ ಇದ್ಯಾ? ಸರು ಗೊತ್ತಾದ್ರೂ ಬರಲಿಲ್ಲ, ಬರ್ತಾ ಏನಾದ್ರು ತೊಂದರೆ ಆಗಿರ್ಬೋದಾ? ನಾನು ಬರ್ತಾಳೆ ಬಿಡು. ಯಾಕೆ ಸರ್ ಕಣ್ಣಲ್ಲಿ ನೀರು? ಇದೇ ತರ ಎಷ್ಟೋ ಸಲ ಬಂದಿದ್ದೀನಿ, ಅವತ್ ಸಿಗದೇ ಇರೋ ನೀನು ಇವತ್ ಸಿಕ್ಕಿದ್ಯಲ್ಲ, ಆ ಸಂತೋಷಕ್ಕೆ ಹೋಗೋಣ ಧನು. ನಾನ್ ಎಲ್ ಕರ್ಕೊಂಡು ಹೋದ್ರು ಬತ್ತೀನಿ ಅಂದಿದ್ದೆ. ನಾನು ಯಾವ್ತಳ ಕರ್ಕೊ ಹೋದ್ರು ನನ್ ಜೊತೆ ಬತ್ತಿಯಾ ಸರ್? ನೀನ್ ನಡ್ಸ್ಕೊಂಡ್ ಕರ್ಕೊಂಡು ಹೋದ್ರು ನಾನ್ ನಿನ್ ಜೊತೆ ಬರ್ತೀನಿ, ಯಾಕೆ ಹಿಂಗ್ ಕೇಳ್ತಿದ್ಯಾ? ಅಲ್ಲ, ಬಸ್ಸಲ್ಲಿ ಕಾರಲ್ಲಿ ಫ್ಲೈಟ್ ಅಲ್ಲಿ ಕರ್ಕೊ ಹೋಗೋಷ್ಟು ಸಾವುಕಾರ ಅಲ್ಲ, ಹಂಗಂತ ನಾನ್ ನಿನ್ ನಡ್ಸ್ಕೊಂಡು ಕರ್ಕೊ ಹೋಗಲ್ಲ. ಮತ್ತೆ ಅಲ್ಲಿ ನೋಡು, ಚೆನ್ನಾಗಿದೆ ಧನು. ನೀನ್ ನನ್ಗೆ ಹೇಳಿದ್ದೆಲ್ಲ ಏನು ಬೇಡ, ನನಗಿದೇ ಬಸ್ಸು, ಇದೇ ಕಾರು, ಇದೇ ಫ್ಲೈಟು, ಇದೇ ನನಗ್ ದೊಡ್ಡ ಅಂಬಾರಿ ತರ ಇದೆ. ಈ ಅಂಬಾರಿ ಮೇಲೆ ಕೂರಿಸ್ಕೊಂಡು ನೀನ್ ಎಲ್ಲಿಗಾದ್ರೂ ಕರ್ಕೊಂಡು ಹೋಗು, ನಾನು ಸಂತೋಷವಾಗಿ ಬರ್ತೀನಿ. ಹೋಗೋಣ. ಆಕಾಶ ನೀನೆ ನೀಡೊಂದು ಗೂಡು, ಬಂತೀಗ ಪ್ರೀತಿ ಹಾರಿ. ತಂಗಾಳಿ ನೀನೆ ನೀಡೊಂದು ಹಾಡು, ಕಂಡಿತು ಕಾಲು ದಾರಿ. ಒಂದಾದ ಜೀವ ಹೂವಾಗುವಂತೆ ಎಂದೂ ಕಾಪಾಡಲಿ ಪ್ರೀತಿಯ ಅಂಬಾರಿ. ಆಕಾಶ ನೀನೆ ನೀಡೊಂದು ಗೂಡು, ಬಂತಿಗ ಪ್ರೀತಿ ಹಾರಿ. ಶಾಂತರ ಯದೆಯಿಂದ ಹೊರಹೋಗೋ ಸಿರಲ್ಲ ಕನಸಾಗಲಿ ಈ ಪ್ರೀತಿ ಜೊತೆ.
ಜೊತೆಯಲ್ಲಿ ಒಂದೊಂದು ನನಸಾಗಲಿ ಕೊನೆಯಿಲ್ಲದ ಕುಶಲೋಪರಿ ಪ್ರೀತಿಯಂಬಾರಿ ಆಕಾಶ ನೀನೆ ನೀಡೊಂದು ಗೂಡು ಬಂತಿಗ ಪ್ರೀತಿ ಹಾರಿ ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ ಪ್ರೀತಿ ಸೊಗಸಾಗಿದೆ ಆ ಸೂರ್ಯ ಸರಿದಾಗ ಈ ಪ್ರೇಮ ರೋಮಾಂಚನ ಮುಸ್ಸಂಜೆ ಕವಿದಾಗ ಈ ಪ್ರೇಮ ನೀಲಾಂಜನ ಮುಂದರಿಯುವ ಕಾದಂಬರಿ ಪ್ರೀತಿಯಂಬಾರಿ ಆಕಾಶ ನೀನೆ ನೀಡೊಂದು ಗೋಡು ಬಂತಿಗ ಪ್ರೀತಿ ಹಾರಿ ತಂಗಾಳಿ ನೀನು ನೀಡೊಂದು ಹಾಡು ಕಂಡಿತ್ತು ಕಾಲು ದಾರಿ ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯಂಬಾರಿ ಮೂರ್ ತಿಂಗಳಿಂದ ಹುಡುಗ ಹೊಡೆದಾಗ ಹೋಗಿದ್ ಪ್ರಜ್ಞೆ ಇವತ್ತೇ ನಿಂಗ್ ಬಂದಿರೋದು ಆವತ್ತಿಂದ ನೀನ್ ಇಲ್ಲೇ ಇದೆಯಣ್ಣ ನಮ್ಗೂ ಕೈಕಾಲ್ ಮುಳೆ ಎಲ್ಲ ಮುರಿದಾಗ ಬಿಟ್ಟಿದ್ದ ನಾವ್ ರೆಡಿ ಆಗೋದು ಎಷ್ಟು ದಿವಸ ಆಯ್ತಣ್ಣ ಯಾರಣ್ಣ ಮೂರ್ ತಿಂಗಳಿಂದ ನನ್ ಮುಕ್ಕು ಕುಟ್ಟಿದ್ನಲ್ಲ ಬಟ್ಟ ಅವನು ಅವ್ನ ಮಕ್ಕ ಅವ್ರ ಈ ಕಡೆ ಬಂದೇ ಇಲ್ಲಣ್ಣ ಸುಮಾರು ದಿನ ಆಯ್ತು ನಮ್ ತಾಯಣಗೂ ಬಂದಿಲ್ಲಣ್ಣ ಅವ್ನು ಎಷ್ಟು ಮೇಲೆ ಆಗಿರೋ ಮುಂಚೆ ನೀನು ಹೋಗ್ಬಿಟ್ಟ
ಬಂಗ ಏನ್ ಶಂಕರ ಹೆಂಗ್ ನಿಂತ್ಬಿಟ್ಟೆ ಆ ಏ ಡ್ರೈವರ್ ಚೆನ್ನಾಗಿದೆ ಮನೆ ತಕ ಹೋಗ್ತಾರ ಬಿಡು ಯಾರ ನೆಂಟ್ರ ಓ ತಾಂಬೂಲ ತಕ ಬಂದಿದ್ರು ಸಂಬಂಧ ಬೆಳೆಸೋದಿಕ್ಕೆ ಇನ್ನ ಎರಡು ನಿಮಿಷ ಏನಾದ್ರೂ ಮುಂಚೆ ಬಂದಿದ್ರೆ ಕತ್ತರಿಸಾಕ್ಬಿಟ್ಟಿರೋ ನಿನ್ನ ತನ್ನ ಯಾರ್ ಶಂಕರಣ್ಣ ಇನ್ಯಾರು ಕಣಿ ನಿನ್ನು ನಿನ್ ಮಗನು ಹುಡುಕ್ತಾವನೆ ನಿನ್ ಮಗ ಅವನ ಕೈ ಸಿಗಾಕೊಂಡ್ಬಿಟ್ರೆ ಸಾಯಿಸಾಕ್ಬಿಡ್ತಾನೆ ಒಬ್ನೇ ಮಗ ಅಂತೀಯ ಅನ್ಯಾಯವಾಗಿ ಕಳ್ಕೊಂಡ್ಬಿಡ್ತೀಯ ಅವನೆಲ್ಲಾದ್ರೂ ಹೋಗ ಕೇಳ್ಬಿಡು ಏನ್ ಶಂಕರಣ್ಣ ಹಿಂಗ ಅಂದ್ಬಿಟ್ಟೆ ಅವನು ರಾಜಯೋಗದಲ್ಲಿ ಹುಟ್ಟಿರೋ ಕೂಸು ಏನು ಮಾಡಕ್ಕಾಗಲ್ಲ ಹ್ಯಾಪಿ ಅವನು ಹ್ಯಾಪಿ ಆಗಿರ್ತಾನೆ ಅಲ್ಲೊಂದ್ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ನಿಲ್ಸು ಸರಿ ಸುಸ್ತಾಯ್ತಾ ಧನು ಸುಸ್ತಾ ಹ್ಮ್ ಪ್ರೀತಿ ಮಾಡೋರ್ ಜೊತೆಲಿದ್ರೆ ಸುಸ್ತು ಆಯಸೆ ಏನು ಗೊತ್ತಾಗಲ್ಲ ಅಂತ ನೀನೆ ತಾನೇ ಹೇಳಿದ್ದು ನೀನ್ ನನ್ ಜೊತೆಲಿದ್ಯಾಲ್ವಾ ಅದೇನು ನಂಗೆ ಗೊತ್ತಾಯ್ತಾ ಇಲ್ಲ ಸರು ನಾನ್ ಸಾಯೋವರೆಗೂ ನೀನ್ ನನ್ ಜೊತೆಲಿ ಹಿಂಗೆ ಇದ್ರೆ ಈ ಅಂಬಾರಿ ಮೇಲೆ ಕೂಡಿಸ್ಕೊಂಡು ಇಡೀ ಪ್ರಪಂಚನೇ ಸುತ್ತಿಸ್ತೀನಿ ನಮ್ಮ ಅವ್ವನ ಮೇಲೆ ಅಣೆಗೂನು ಹ್ಮ್ ಇಲ್ಲ ಇಲ್ಲ ಅಂತ ಮನ್ಸೊಳಗ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ಯೋ ನಾನು ಅಲ್ನೋಡು ಮೊದ್ಲೇ ನೋಡಿದ್ರೆ ಇಲ್ಲೇ ನಿಲ್ಸ್ ಇಸ್ಕೋಬೋದಿತ್ತಲ್ವಾ ಇವಾಗ ಏನು ನಿಂಗ್ ಹೂವ ಬೇಕಾನೆ ತತ್ತಿನಿರು ಸಿಕ್ತಾ ಧನು ಇಲ್ಲ ಸಿಗ್ಲಿಲ್ವಾ ಸಿಗ್ಲಿಲ್ಲ ಸರು ಸರು ತಗೋ ನೀನ್ ಯಾವಾಗ್ಲೂ ನಂಗ್ ನಗ್ತಾನೆ ಇರ್ಬೇಕು ನನಗೆ ಎಷ್ಟೇ ಕಷ್ಟ ಬಂದ್ರು ನಿನ್ನ ನಿಂಗೆ ನೋಡ್ಕೊಂತೀನಿ ಸರು ಅಣ್ಣ ಒಬ್ಳೆ ಮಗಳು ಯಾವನ ಲೋಪ ನನ್ ಮಗ ಪಟಾಕ್ಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟವನೆ ಅದಕ್ಕೆ ನಿನ್ನ ಹತ್ರ ಕರ್ಕೊಂಡ್ ಬಂದಣ ಒಪ್ಕೊಂಡ್ರೆ ಮುಗಿಸೇ ಮುಗಿಸ್ತೀಯ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೀನಿ ಅಣ್ಣ ಇವನ್ ಯಾವನ ಲೋಕಲ್ ಮುಖ ನಿನ್ ಗ್ಯಾರಂಟಿ ಗೊತ್ತಿರ್ತದೆ ಒಂದ್ಸರಿ ಫೋಟೋ ನೋಡೋಣ ಯಾಕೋ ಅಣ್ಣನ್ ಮೂರ್ ಸರಿ ಇಲ್ಲ ಇನ್ನೊಂದ್ಸರಿ ಬಂದ್ರೆ ಬನ್ನಿ ಸರ್ ಇವನೇ ನನ್ನ ಮಗಳನ್ನ ಎತ್ತ ಹಾಕೊಂಡು ಹೋಗಿರೋದು ದುಡ್ಡು ಎಷ್ಟಾದ್ರೂ ಖರ್ಚಾಗ್ಲಿ ಅವನನ್ನ ಸಾಯಿಸ್ಬಿಟ್ಟಾದ್ರು ನನ್ನ ಮಗಳನ್ನ ಕರ್ಕೊಂಡು ಬರ್ಬೇಕು ಅಪ್ಪನ ಜೊತೆ ಆಯ್ತು ಅಂತ ಅಂದ್ರೆ ಆಗ್ಲೇ ಇವನ್ ಜೊತೆ ಅಪ್ಪ ಮಾತಾಡ ಕೊಟ್ಟು ಮುಚ್ಚೋಣ್ಣ ಎಲ್ಲ ಹೋಗಿದ್ದಾನೆ ಯಾವ್ದಾದ್ರು ಜಾಗಲ್ಲ ಮೂರು ಮೂರು ದಿನ ಮತ್ತೆ ಲೀಸ್ ಹಾಕೊಂಡಿದ್ದಾನೆ ಅತ್ತೆ ಇವನು ಇವನ್ ಜೊತೆ ಹೋಗೋಣಂದ್ರೆ ನಮ್ ಕೈ ತಪ್ಪು ಜಲ್ಲ ಹೋಗ್ತಾನೆ ನಮ್ ಕೈ ಸಿಗ್ತಾ ಇರ್ತಾನೆ ಇವನು ಉಕ್ಕಣ 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 ಕಣ Thank you.
ಇಲ್ಲ ಅಣ್ಣ. ಅಯ್ಯೋ ಎಲ್ಲೂ ಇಲ್ಲ ಅಂದೆ, ಇನ್ನೆಲ್ಲ ಹೋಗಿರ್ತಾನ? ಯಾಕ್ ನಾನು ಊಟ ಎಲ್ಲ ಇಲ್ಲೇ ಕಟ್ಟಿಸ್ಕೊಂಡೆ? ನಾವ್ ಮುಂದೆ ಹೋಗೋ ದಾರಿಲಿ ಹೋಟ್ಲ್ ಇರುತ್ತೋ ಇರಲ್ವೋ ನೀನ್ ಬೇರೆ ಮೊದ್ಲೇ ಹೊಟ್ಟೆ ಹಸಿ ತಡೆಯಲ್ವಲ್ಲ, ಅದಕ್ಕೆ ಇಲ್ಲೇ ಊಟ ಕಟ್ಟಿಸ್ಕೊಂಡೆ. ನಡಿ ಅಂಬಾರಿ ಮೇಲೇರಿ ಹಕ್ಕಿಗಳ ಪಯಣ ಸಾಗುತ್ತಿದೆ. ಭೂಮಿಲೆ ದಿಬ್ಬಣ ಆಕಾಶ ಬಣ್ಣ ಬಣ್ಣ ಈ ಪ್ರೀತಿ ತೋರಣ ಕಟ್ಟಿದವರ ಅರಣ್ಣ. ಏನ್ ಸರ್ ಪಾಲಿಶ್ ಹಾಕು. ಇದಕ್ಕೆ ನಾನ್ ಪಾಲಿಶ್ ಹಾಕ್ಬೇಕಾ? ಏನ್ ಸರ್, ಮನುಷ್ಯನ್ ಡೇಟ್ ಎಕ್ಸ್ಪೈರ್ ಆಗ್ಬಿಟ್ಟು ಬಿದ್ರು ಮೋಟರ್ ಮೇಲೆ ಪಾಸ್ಟ್ ಹೋಗ್ಬೇಕಾರೆ ವಾಪಸ್ ಬಂದು ಮೇಕಪ್ ಮಾಡೋ ನಂಗಿದೆ. ಕಿತ್ತೋಗಿರ ಶೂಗೆ ಪಾಲಿಶ್ ಹಾಕ್ಬೇಕಾ? ಇದನ್ ಬಿಸಾಕ್ಬಿಟ್ಟು ಹೊಸ ತಗೊಳ್ಳಿ ಸರ್. ಈಗೇನ್ ಸರ್ ಎಂ ಎನ್ ಸಿ ಕಂಪ್ನಿಗಳು ಒಂದ್ ತಂಡ ಒಂದ್ ಫ್ರೀ ಕೊಟ್ರೆ? ಲಕ್ಕಿ ಶೂ ಅಮ್ಮ, ಇದು 2 ರೂಪಾಯಿ ಎಕ್ಸ್ಟ್ರಾ ಕೇಳಿ ಕೊಟ್ಬಿಡ್ತೀನಿ. ಶೂ ಬಗ್ಗೆ ಮಾತ್ರ ಮಾತಾಡ್ಬೇಡ. ಹಂಗ ಸರ್? ಆಯ್ತು ಸರ್, ನಿಮ್ಮಂತರದ ಅಲ್ವಾ ಸರ್ ನಮ್ಮ ಹೊಟ್ಟೆ ತುಂಬೋದು. ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲ, ಟಚ್ ಹೋಗ್ಬಿಟ್ಟಿದೆ, ಕಲರ್ ಕನ್ಫ್ಯೂಸ್ ಆಗ್ತಿದೆ, ಯಾವ್ದೊಂದು ಗೊತ್ತಾಗ್ತಿಲ್ಲ. ಅದಕ್ಕೆ ತಗೋ ಬ್ಲಾಕ್ ಹಾಕು. ಇದೆ ಸರ್? ಥ್ಯಾಂಕ್ ಯು ಸರ್. ನೀವು ಒಳ್ಳೆ ಕಲರ್ ಇದ್ರೆ ಸರ್. ಕಾಲ್ ಕಾಕೋತಾನ ಕೈಗಾಕೋತಾನ? ಮುಖ್ಯಾ ಇನ್ನು ಗಣಿ ತಟ್ಟಿಲ್ಲ ಅಂತಾನಾ? ನಿನ್ ಮಗನ್ ತಾಯ್ತವರ್ಗೂ ಈ ಗಣಿ ತಾಯಕಿಲ್ಲ. ಏನ್ ಲುಕ್ಕು ತಂತಲ್ಲ, ಇನ್ನ ಬೆಂಗಳೂರಲ್ಲ ಹುಕ್ಕಿನಿ, ಅವನ್ ತಿಕ್ಕಿನ ಅವ್ರ ಜೊತೆ ಪೋಟೋ ಬಿಟ್ಟ ನಿನ್ ಕಣ್ಣೆ ಅವ್ನ್ ಎತ್ತವು ಮಗ ಎಲ್ಲೋ ತೀನಿ ಬರ್ತೀನಿ ಅಂತ ಹೇಳ್ದ ಹೋಗಿದ್ದಾನ? ಎಲ್ಲೋ ಎಲ್ಲೋ ಈ ಮಗ ಮಗ ಅಣ್ಣಿಕ ಮುಟ್ಟ ಎಲ್ಲ ನಿನ್ ಮಗ ಎಲ್ಲೋ ನಿನ್ ಮಗ ಯಾವ ಚಿಕ್ತಾನೋ ಅವತ್ತೇ ಅವತ್ತೇ ಉಂಟಿದ್ದೆ ಅಣ್ಣ. ತುಮಕೂರ್ ಹತ್ರ ಯಾರೋ ಒಬ್ಬ ಕವಡೆ ಬಿಟ್ಟು ಶಾಸ್ತ್ರ ಹೇಳ್ತಾನಂತೆ, ಅಲ್ಲೋಗಿ ಕೇಳಿದ್ರೆ ಅವ್ರು ಎಲ್ಲೋಗಿದ್ದಾರೆ ಅಂತ ಕರೆಕ್ಟ್ ಆಗಿ ಗೊತ್ತಾಯ್ತದೆ. ಹೋಗೋಣ ಅಣ್ಣ. ಸರು ಸರು, ಅಲ್ ನೋಡು ಆಕಾಶದಲ್ಲಿ ಆ ನಕ್ಷತ್ರ ಎಷ್ಟು ಚೆನ್ನಾಗಿ ಮಿಂಚ್ತಾವೆ ಅಂತ. ಅವ್ ಯಾವಾಗ್ಲೂ ಹಂಗೆ ನಗ್ನಗ್ತಾ ಇರ್ತವೆ. ಅವನ್ ನೋಡಕ್ಕೆ ಒಂಥರ ಖುಷಿ ಸರು. ಅವ್ ಆಕಾಶದಲ್ಲಿ ಎಷ್ಟು ಸಂತೋಷವಾಗಿರ್ತಾವೋ ನೀನು ನನ್ ಜೊತೆಲಿ ಹಂಗೆ ಇರ್ಬೇಕು. ನಂಗೆ ಒಂದೇ ಒಂದು ಆಸೆ ಏನ್ ಗೊತ್ತಾ? ಆಗ್ಲೇ ಮಲ್ಕೊಂಬಿಟ್ಟ ಕತೆ ಇರು ಮಾಡ್ತೀನಿ ಮಗಳೇ. ನಿಂಗೆ ಇವಾಗ ಐತೆ ಇರು, ಬಂದೆ. ಏಯ್, ಇನ್ನೆಲ್ಲೂ ಜಾಗ ಸಿಗ್ಲಿಲ್ವಾ? ಇಲ್ಲೇ ಬಂದ್ ನಿಂತ್ಕೊಬೇಕಾ? ಆಕಾಶದಲ್ಲಿ ಅಷ್ಟೊಂದ್ ಜಾಗ ಐತೆ ತಾನೇ?
ನೀನು ನೋಡ್ದೆ ಯಾವ್ದೋ ಹುಡುಗಿ ನನ್ನಂಗ್ ತೆಳ್ ತೆಳ್ಳಕ್ ಬೆಳ್ ಬೆಳಗ್ ಚೆನ್ನಾಗವಳೆ ಆರ್ಸ್ಕೊಂಡು ಹೋಗ್ಬಿಡೋಣ ಅಂತ. ಅವೆಲ್ಲ ಆಗಲ್ಲಮ್ಮ, ಇವಳು ನನ್ನ ಹುಡುಗಿ. ಹೋಗೋಗು, ಜಾಗ ಖಾಲಿ ಮಾಡು, ಹೋಗಲಿ ಹೋಗೋ. ಏಯ್, ಎಷ್ಟ್ ಹೇಳಿದ್ರು ಕೇಳಲ್ಲ ಅಲ್ಲ ನೀನು? ನಂಗ್ ಗೊತ್ತು, ಹೋಗೋ. ನನ್ ಸರ್ವನ್ ಹೆಂಗ್ ನಿದ್ದೆ ಮಾಡಿಸ್ಬೇಕು ಅಂತ ಹೋಗೋ. ಓಹೋ, ಇವನ್ ಬಂದ್ಬಿಟ್ನಂತೆ, ನನ್ ಸರ್ವ ನಿದ್ದೆ ಮಾಡಲ್ವಂತೆ. ಹೋಗೋ. ಹೆಂಗೆ ಇವಾಗ ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ಹೋಗ ಹೋಗ, ಕಲರ್ ಒಳ್ಬಿಡ್ತೀನಿ ಮಗನೇ. ಹೋಗೋ, ನೀನ್ ಮಲ್ಕೋ ಸರ್, ಆರಾಮಾಗಿ ಮಲ್ಕೋ. ನನ್ ಮಗಳು ಮನೆ ಬಿಟ್ಟು ಹೋಗಿ ನಾಲ್ಕು ದಿವಸ ಆಯ್ತು. ಎಲ್ಲಿದ್ದಾಳು? ಹೇಗಿದ್ದಾಳು? ಯಾಕೆ ಯಾಕೆ ರತ್ನ ಅಳ್ತಿದೀಯ? ಅಳ್ಬೇಡ ಕಣೆ, ನಮ್ ಮಗಳಿಗೆ ಏನು ಆಗಲ್ಲ. ಅವನೇನಾದ್ರೂ ಅವನ್ ಕೈಗೆ ಸಿಕ್ಕಾಕೊಂಡ್ರೆ ಅವನ್ನ ಖಂಡಿತ ಬಿಡಲ್ಲ. ಅವನನ್ನ ಕತ್ತಲು ಸಾಕಿ ನಮ್ ಮಗಳನ್ನ ಕರ್ಕೊಂಡ್ ಬರ್ತಾರೆ. ಯಾಕೋ ಇಷ್ಟನ್ ಕೆಟ್ಟವನಾಗ್ಬಿಟ್ಟಿ ಚಂದ್ರು. ಆ ಹುಡ್ಗನ್ ಸಾಯಿಸಿ ನಿನ್ ಮಗಳನ್ನ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ಯಲ್ಲ, ಆ ಹುಡ್ಗ ಮಾತ್ರ ತಪ್ಪ ಮಾಡಿದ್ದಲ್ಲ. ನಿನ್ ಮಗಳು ತಪ್ಪ ಮಾಡಿಲ್ವಾ? ನೋಡು, ಎರಡು ಕೈ ಸೇರಿದ್ರೆ ಚಪ್ಪಾಳೆ ಕಣು. ಬಡ ಜೀವ, ಏನು ಮಾಡ್ಬೇಡ, ಅವನನ್ ಬಿಟ್ಬಿಡಪ್ಪ. ಅಂದ್ರೆ ನನ್ನ ಮಗಳನ್ನ ಆ ಚಪ್ಪಲಿ ಹೊಲಿಯೋನ್ ಜೊತೆ ಬಿಟ್ಬಿಡು ಅಂತೀಯಾ? ದೇವ್ರು ಅವಳ ಹಣೆಯಲ್ಲಿ ಚಪ್ಪಲಿ ಹೊಲಿಯೋನ್ ಜೊತೆನೆ ಬದುಕ್ಬೇಕು ಅಂತ ಬರ್ದಿದ್ರೆ ಅದನ್ ಯಾರಿಂದ್ಲೂ ಅಳ್ತೋಕ್ ಸಾಧ್ಯ ಇಲ್ಲ. ಇಷ್ಟು ದಿನ ನಾನು ಅವಳ ಜೊತೆ ಇದ್ದೀನಿ. ಅವಳು ಏನಾದ್ರೂ ತಗೋಬೇಕಾದ್ರೆ, ಅಜ್ಜಿ ಈ ಬಟ್ಟೆ ಚೆನ್ನಾಗಿದ್ಯಾ, ಅಜ್ಜಿ ಈ ಚಪ್ಪಲಿ ಚೆನ್ನಾಗಿದ್ಯಾ ಅಂತ ಪ್ರತಿಯೊಂದನ್ನು ಕೇಳ್ತಿದ್ದವಳು. ಆ ಹುಡ್ಗನ್ ವಿಷಯದಲ್ಲಿ ಏನೊಂದು ಹೇಳ್ದೆ ಕೇಳ್ದೆ ಅವನ್ ಜೊತೆನೆ ಹೋಗಿದ್ದಾಳಂತಂದ್ರೆ ಅವಳು ಅವನನ್ನ ಎಷ್ಟು ಪ್ರೀತಿಸ್ತಿರ್ಬೋದು? ಅರ್ಥ ಮಾಡ್ಕೊಳ್ಳೋ. ನೋಡ್ ಚಂದ್ರು, ಒಂದ್ ಹೆಣ್ಣು ತಾನ್ ಇಷ್ಟಪಟ್ಟವ್ರ ಜೊತೆ ಬದುಕಿದ್ರೆ ಅದೇ ಜೀವನ ಕೊಡು. ಕಣ್ಣಿಗ್ ಮರೆಯಾಗಿ ಎಲ್ಲೋ ದೂರದಲ್ಲಿ ಸಂತೋಷವಾಗಿರ್ತಾಳೆ. ಅವನಿಗೇನು ಮಾಡ್ಬೇಡಪ್ಪ, ಏನು ಮಾಡ್ಬೇಡ. ಅಕಸ್ಮಾತ್ ನೀನೇನಾದ್ರೂ ಆ ಹುಡ್ಗನ ಸಾಯಿಸ್ಬಿಟ್ರೆ ನಮ್ ಸರ್ ತುಂಬಾ ಸೂಕ್ಷ್ಮ ಕಣು. ಅವಳು ಅವಳು ಖಂಡಿತವಾಗಿ ಸತ್ತೋಗ್ಬಿಡ್ತಾಳೆ. ನಿನ್ ಕಾಲಿಗೆ ಬಿದ್ದ್ಬಿಡ್ತೀನಿ ಕಣು. ಏನಮ್ಮ ಇದು, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೂ ನನ್ ಮಗಳು ಚೆನ್ನಾಗಿರ್ಬೇಕು ಅಂತ ಆಸೆ ಇಲ್ವಾ? ಅವಳು ಚೆನ್ನಾಗಿರ್ಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ಅವಳ ಸಂತೋಷನ ನಿಮ್ ಸಂತೋಷನ ಕಿತ್ಕೊಂಡು ನಾನ್ ಸಂತೋಷ ಪಡಕ್ಕಾಗತ್ತ? ಇಲ್ಲ, ಅವಳ ಹಣೆ ಬರ್ದಲ್ಲಿ ಅವನ್ ಜೊತೆಲೆ ಬದುಕ್ಬೇಕು ಅಂತ ಬರ್ದಿದ್ರೆ ಹಾಗೆ ಆಗ್ಲಿ ಬಿಡು. ನೀನ್ ಅಳ್ಬೇಡಮ್ಮ, ನೀನ್ ಅಳ್ಬೇಡ. ಹಲೋ, ನಾನ್ ಚಂದ್ರು. ಅಣ್ಣ, ಆ ಹುಡುಗಿ ಅಪ್ಪ. ದಾಣಿ ನಿಂತ. ಹಾ, ಏನು ಎಲ್ಲಿದ್ಯ ಕಣೆ? ಎನ್ಎಚ್ 4 ನ್ಯಾಷನಲ್ ಹೈವೇಲ್ ಇದ್ದೀನಿ. ಏನ್ ವಿಷಯ? ಏನಿಲ್ಲ, ನನ್ನ ಮಗಳು ಓಡ್ ಹೋಗಿರೋ ಟೆನ್ಷನ್ ಅಲ್ಲಿ ನಿನ್ನ ಹತ್ರ ಬಂದು ಅವನನ್ನ ಸಾಯಿಸಿ ನನ್ನ ಮಗಳನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಬಂದ್ಬಿಟ್ಟೆ. ಅದಕ್ಕೆ ಮಾತಾಡ್ದಂಗೆ ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀನಿ. ಆ ಹುಡುಗನಿಗೆ ಮಾತ್ರ ಏನು ಮಾಡ್ಬೇಡ, ಕಷ್ಟನ ಸುಖನ ನನ್ನ ಮಗಳ ಜೊತೆ ಅವನು ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ, ಬಿಟ್ಬಿಡು ಕಣಿ. ಆಯ್ತು ಅಂತ ಹೇಳು. ಆಯ್ತು ಬಿಡ. ಏನಂತಣ ಅವನ್ಗೆ ಏನು ಮಾಡ್ಬೇಕಂತೆ, ಬಿಟ್ಬಿಡ್ಬೇಕಂತೆ. ಅವನು ಒಟಾ ಕಮಿಟ್ಮೆಂಟ್, ಅವನು ಹಳೆ ಕಮಿಟ್ಮೆಂಟ್. ಅವನು ನೆನ್ನೆ ಕೊಟ್ಟು ಇವತ್ ಬೇಡ ಅಂತ ಅವನೆ. ಆದ್ರೆ ನಂಗೆ ಅವನ್ ಮಾತ್ರ ಬೇಕು. ಬುಗ್ಗಿ ಅಂತ ತಿರುಗಿವಾಗ್ಲೇ ಬಿನ್ನಿ ಹೊಯ್ಯಬೇಕು. ನಿಂತವನ್ಗೆ ಮಜ ಹೇಳ್ತೀಯ? ಏನ್ ಮುಖ ಹತ್ತ ಗಾಡಿ ನೈ. ಅಣ್ಣ ಏನಣ್ಣ ಮಾಡೋದು, ಎಲ್ಲಿ ಹುಡುಗಿದ್ರೆ ಸಿಗ್ತಾ ಇಲ್ಲವಣ್ಣ. ಅವರು ಈ ಬೇವರ್ಸಿ ರೋಡ್ ಅಲ್ಲಿ ಬಿಕ್ನಾಶಗಳು ಕೂತ್ಕೊಳ್ಳಂಗ್ ಕೂರ್ಸ್ಬಿಟ್ಟಾರಣ ಅವರು. ತಿಂದಲ್ಲ ಒಂದಲ್ಲ ಎರಡಲ್ಲ ಮೂರ್ ತಿಂಗ್ಳು ಅಡಿ 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 ಅಡಿಯಿಂದ ಮುನಿವರೆಗೂ ಏನ್ಬಿಡತ್ತೆ. ಮತ್ತೇಳ ಮಗ್ನ ನೀನು ಕುಣಿ ಕುಣಿ. ಐ ಆತ ಕುಣಿ. ಏಯ್ ಸರ್, ಹಂಗೆ ಬಾರ ಇಲ್ಲ. ಏನಣ್ಣ? ಲೇ ಹುಡ್ಗ, ದುಡ್ಡು ಕೊಡ್ತೀನಿ, ಒಂದೊಳ್ಳೆ ಸಾಂಗ್ ಬಾರ್ಸೋ. ಯಾರ್ದ್ ಬೇಕಣ್ಣ? ಕ್ರೇಜಿ ಸ್ಟಾರ್, ರೆಬಲ್ ಸ್ಟಾರ್.
ಚಾಲೆಂಜಿಂಗ್ ಸ್ಟಾರ್. ನಿಂಗೆ ಯಾವ ಸ್ಟಾರ್ ಬೇಕೋ ಆ ಸ್ಟಾರ್ ಬಾರ್ಸಪ್ಪ. ಹೌದಾ ಅಣ್ಣ? ಸರಿ ಅಣ್ಣ. ಅಣ್ಣ ಸಿಕ್ಕಾಬಟ್ಟೆ ಫೀಲಿಂಗ್ ಅಲ್ಲಿ ಇದಾರೆ, ಯಾವ್ದಾರ ಫೀಲಿಂಗ್ಸ್ ಆಗ ಬಾರ್ಸ. ಮೊದ್ಲೇ ಹೇಳೋದಲ್ವಾ ಅಣ್ಣ? ಒಳ್ಳೆ ಕೈಗೊಂಡಿ ಮಾಡ್ರೆ ಆಯ್ತಾರೆ. ಮೊನ್ನೆ ನಾಲ್ಕ ದಿವಸದಿಂದ ಯಾರೋ ಒಂದ್ ಹುಡುಗ ಹುಡುಗಿ ಬೋಣಿ ಮಾಡಿದ್ರು ಕಣನು. ಅದ್ ಯಾವ ಕೈಯಿಂದ ಬೋಣಿ ಮಾಡಿದ್ರು? ಅವತ್ತಿಂದ ವ್ಯಾಪಾರ ಸೂಪರ್ ಆಗಿ ನಡೀತಾಯ್ತಾನು. ಅಂತವ್ರ ವಾರಕ್ಕೆ ಎರಡ್ ಕೈ ಬೋಣಿ ಮಾಡ್ಬಿಟ್ರೆ ಸಾಕಣ್ಣು. ಧೂಳು ಕಣನು ಬರ್ತೀನಿ ಕಣ. ನಮಸ್ಕಾರ. ನಮಸ್ಕಾರ. ನಾಲ್ಕ ದಿವಸದಿಂದ ಯಾರೋ ಒಂದ್ ಹುಡುಗ ಹುಡುಗಿ ಬೋಣಿ ಮಾಡಿದ್ರು ಕಣ. ಅದ್ ಯಾವ ಕೈಯಿಂದ ಬೋಣಿ ಮಾಡಿದ್ರು? ಅವತ್ತಿಂದ ವ್ಯಾಪಾರ ಸೂಪರ್ ಆಗಿ ನಡೀತಾಯ್ತಾನು. ತಂಗ, ನಾಲ್ಕ ದಿನ ಹಿಂದೆ ಬೋಣಿ ಮಾಡ್ರು ಅಂದಲ್ಲ, ಅವ್ರು ಇವರೇನೆ ನೋಡು. ಮುಂದೆ ಸಿಕ್ಕಿದ್ರು, ಸೈಕಲ್ ಅಲ್ಲಿ ಇದ್ರು. ಸೈಕಲ್ ಅಲ್ಲ, ಯಾವ್ದೋ ಗೊತ್ತಿಲ್ದಿರೋ ಜಾಗಕ್ಕೆ ಬಂದ್ಬಿಟ್ಟಿದೀವಿ ಅಂತಂಗೆ. ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದೀವಿ ಅಮ್ಮಮ್ಮ. ಹಂಗೆ ಸೈಕಲ್ ಅಲ್ಲಿ ನಾಲ್ಕು ದಿನಕ್ಕೆ 400 ಕಿಲೋಮೀಟರ್ ಅಂದ್ರೆ ಜಾಸ್ತಿ ಹೆಚ್ಚಾಗಿ ನಾ ಅಂಗಡಲ್ಲಿ ತಿನ್ನಕಣ. ಸರ್ ಅಲ್ಲಿ ನೋಡು, ಹೋಗೋಣ. ಧನು, ಅವ್ನ್ ಯಾಕೆ ದೇವ್ರ ಕಿವಿ ಹತ್ರ ಕುತ್ಕೊಂಡ್ ಬೇಡ್ಕೋತಿದ್ದಾನೆ? ಆ ದೇವ್ರಿಗೆಲ್ಲ ಕಿವಿ ಕಿವಿಡಿರ್ಬೇಕು ಸರ್, ಅದಕ್ಕೆ ಹಂಗ್ ಬೇಡ್ಕೋತಾವ್ನೆ. ನೀನ್ ಯಾವಾಗ್ಲೂ ಹಿಂಗೆ ಏನಾದ್ರೂ ಒಂದ್ ಹೇಳ್ತಿರ್ತೀಯ. ಹಲೋ, ಸಬ್ ಲೋಗ್ ಭಗವಾನ್ ಕೆ ಕಾನ್ ಕೆ ಪಾಸ್ ಜಾಕರ್ ಕ್ಯೂ ಮಾಂಗ್ ರಹೆ? ಇಸ್ ಭಗವಾನ್ ಕಾ ಯೇ ವಿಶೇಷ ಹೈ ಕಿ ಉನ್ಕೆ ಕಾನ್ ಕೆ ಪಾಸ್ ಜಾಕೆ ಸಚ್ಚೆ ದಿಲ್ ಸೇ ಕುಚ್ ಭಿ ಮಾಂಗೇ ತೋ ವೋ ಪೂರಾ ಹೋ ಜಾತಾ. ವಾ, ಏನ್ ಸರ್ ಯಾವ್ಯಾವ್ದ ಭಾಷೆ ಮಾತಾಡ್ತೀಯಾ? ಸರಿ, ಅವಳೇನಂದ್ಲು? ಅದು ನಮ್ ಮನ್ಸಲ್ಲಿ ಏನ್ ಅನ್ಕೋತೀವೋ ಅದನ್ನ ದೇವ್ರ ಕಿವಿ ಹತ್ರ ಕೂತ್ಕೊಂಡು ಭಕ್ತಿಯಿಂದ ಕೇಳ್ಕೊಂಡ್ರೆ ಕೇಳಿದ್ದೆಲ್ಲ ನೆರವೇರುತ್ತಂತೆ. ಅದೇ ದೇವ್ರ ವಿಶೇಷ ಅಂತೆ ಧನು. ಆಹಾ, ನಿಜನಾ? ಹಂಗಂದ್ರೆ ಇರು, ನಾನೇನೋ ಕೇಳ್ಬೇಕು, ಕೇಳ್ಕೊಂಡ್ ಬರ್ತೀನಿ. ಸರ್, ಈ ದೇವ್ರಿಗೆ ಕನ್ನಡ ಬರ್ತದ? ಸುಮ್ನೆ ಹೋಗೋ. ಅಲ್ಲ, ಕೇಳ್ದೆ ಅಷ್ಟೇ. ಪಾ ದೇವ್ರೆ, ನಿನ್ ಕನ್ನಡ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಂಗಂತೂ ಕನ್ನಡ ಬಿಟ್ರೆ ಬೇರೆ ಭಾಷೆ ಬರಲ್ಲ. ನಾನ್ ನಿನ್ ಹತ್ರ ಒಂದೇ ಒಂದ್ ಕೇಳ್ತೀನಿ, ಅರ್ಥ ಮಾಡ್ಕೊಂಡ್ ನಡ್ಸ್ಕೊಡು. ನನ್ ಸರ್ ತುಂಬಾ ಒಳ್ಳೆಯವಳು, ಪಾಪ ಅವಳ ಅಪ್ಪ ಅವ್ವ ಅಜ್ಜಿ ಎಲ್ಲಾರನು ಬಿಟ್ ನನ್ ಜೊತೆ ಬಂದಿದ್ದಾಳೆ. ಅವಳಂದ್ರೆ ನಂಗೆ ಪ್ರಾಣ. ನಂಗೆ ಎಷ್ಟಾದ್ರೂ ಕಷ್ಟ ಕೊಡು, ಸಹಿಸ್ಕೊತೀನಿ. ಪಾಪ ಅವಳಿಗೆ ಮಾತ್ರ ಕಷ್ಟ ಕೊಡ್ಬೇಡ, ಅವಳು ಯಾವಾಗ್ಲೂ ನಗ್ನಗ್ತ ಸಂತೋಷವಾಗಿರ್ಬೇಕು. ಹ್ಮ್, ತಗೋ. ಸರ್, ನಾನು ಕೇಳಬೇಕು ಅನ್ಕೊಂಡಿದ್ದಲ್ಲ, ಕೇಳಿದ್ದಾಯ್ತು. ನೀನೇನಾದ್ರೂ ಕೇಳಂಗಿದ್ರೆ ಹೋಗು, ಕೇಳ್ಕೊಂಬಾ. ನನಗ್ ಬೇಕು ಅಂತ ಕೇಳಿದ್ ಒಂದೇ ಒಂದು, ಅದು ನೀನು. ನಿನ್ನ ಅವ್ನ್ ನನಗ್ ಕೊಟ್ಟಿದ್ದಾನೆ, ಅಷ್ಟ್ ಸಾಕು. ಇನ್ನೇನೇ ಕೊಡ್ತೀನಿ ಅಂದ್ರು ನನಗ್ ಬೇಡದನು. ನಡಿ ಹೋಗೋಣ. ನೀವು ಎಷ್ಟು ಈ ಕಡೆ ಬಂದಿದ್ದೀಯ? ಹ್ಮ್, ಬಂದಿದ್ರು. ಬಂದಿದ್ದೀಯ? ಯಾವತ್ತು? ಎರಡು ದಿನದಿಂದ ಬಂದು ಊಟ ಕಟ್ಟಿಸ್ಕೊಂಡು ಹೋದ್ರು. ಯಾವ ಕಡೆ ಬಂದ್ರು? ಈ ಕಡೆ ಹೋದ್ರು. ಈ ಕಡೆ? ಹ್ಮ್. ಹೋಗೋಣ. ಕಾಲಿಗೆ ಜಗ್ಗ ನಷ್ಟು ತಾಯಿ ಬಂದ.
ಅಲ್ಲಿ ಕೂತ್ಕೋ ಸರ್. ಎರಟ್ಟಿ. ಅಚ್ಚಾ ಏನು ಸರ್, ನಿನ್ ಟೀ ಕುಡಿತಾರು ಬಂದೆ. ಎಲ್ಲಿಗೆ ಬತ್ತೀರು? ಬೇಗ ಬಾ. ಬದಿಕೌಟೆ ಮಗನೆ, ನನ್ ಕೈಗ್ ಸಿಕ್ಕ್ರೆ ಅಣ್ಗೈ ನಿರ್ಗೆ ಮಾಡ್ಬಿಡ್ತಾ ಇದ್ದೆ. ನನ್ ನಂಬರಿನ ಬೇಕಿತ್ತ ನಿಂಗೆ? ಯಾವ ಮಾಡಿದ್ರ ಅಂಬಾರಿ ಹೊತ್ಕೊಂಡೋಗಿರೋನಲ್ಲಪ್ಪ, ನನ್ ಕೈಗ್ ಸಿಕ್ಬೇಕಿತ್ತು ಮಗನೆ, ನಿನಗ್ ಮಾಡ್ತಾ ಇದ್ದೆ ಇವತ್ತು. ನಮ್ಮೂರಲ್ಲಿ ರಾತ್ರಿ ಕಳ್ತನ ಮಾಡ್ತಾರೆ ಅಂದ್ರೆ, ಈ ಊರಲ್ಲಿ ಬೆಳಗತ್ತೆ ಕಳ್ತನ ಮಾಡ್ತಾರೆ. ಪಾಪ ನನ್ ಮಕ್ಳು, ನಂಬಂಗಿಲ್ಲ ಜನ ಯಾರನು ಇಲ್ಲಿ. ಅಣ್ಣ, ಇಲ್ಲೊಂದು ಹುಡುಗಿ ಕೂತಿದ್ಲಲ್ಲ, ಯಾವ ಕಡೆ ಹೋದ್ಲಣ್ಣ? ಮುಜೆ ಪತಾ ನೈ. ಅಣ್ಣ, ಅಲ್ಲೊಂದು ಹುಡುಗಿ ಕೂತಿದ್ಲು ನೋಡ್ದ? ನೈ ನೈ ಪತಾ ನೈ. ಅಣ್ಣ, ಅಲ್ಲೊಂದು ಹುಡುಗಿ ನೋಡ್ದ? ಇಲ್ಲೇ ತಾನೆ ಇದ್ಲು, ಯಾವ ಕಡೆ ಹೋದ್ಲಣ? ಅರೇ ತೂ ಕ್ಯಾ ಬೋಲ್ರ ಎಂಬುದೇ ಸಮಧಾನ ಅಂತೀನಿ ಹೇಳೋಣ. ಅರೇ ಅರೇ ಭಯ ಆಯ್ತೈತೆ ಹೇಳೋಣ, ಇಲ್ಲಿ ಕೂತಿಲ್ಲಣ. ಅರೇ ಮೆರಕು ಮಾಡಮ್ಮ ಚಲ್ ಸರ್ 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 ಎಲ್ಲೋದ ಸರ್ ಅಣ್ಣ, ಇಲ್ಲಿ ಹುಡುಗಿ ಇಲ್ಲ. ಅವ ಇಲ್ಲೊಂದು ಹುಡುಗಿ ಸರ 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 ಬೇಟಾ ರೋ ಮತ್, ಅಲ್ಲಿ ಬೇಡ. ಅಣ್ಣ ನಿಂಗೆ ಕನ್ನಡ ಬರ್ತದ? ಮುಜಬಿ ಥೋಡಾ ಥೋಡಾ ಕನ್ನಡ ಬರ್ತದೆ ಬೇಟ. 2 ವರ್ಷದಿಂದ ಬೆಳಗಾವದಾಗ ಹೋಟೆಲ್ ಮೇಲೆ ಕಾಮ್ ಕರಾತ. ನಿಂದ ಅಮ್ಮಯ್ಯ ಅಂತೀನಿ, ಅಲ್ಲಿ ಕೂತಿದ್ದಲ್ಲ ಹುಡುಗಿ ಎಲ್ಲೋದ್ಲು, ಅವಳು ಇಲ್ಲ ಅಂದ್ರೆ ನಾನು ಸತ್ತೋಯ್ತೀನಿ. ನೀನು ಅವಾಗ್ಲೇ ಆ ಕಡೆ ಹೋದೆ ಅಲ್ಲ. ನಮಸ್ತೆ ಸಾಬ್. ಮುಜೆ ಮಾಲೂಮ್ ನೈ. ಅಚ್ಚಾ ಸರ್, ರಾಮ್ ರಾಮ್. ಚಲ್ ಚಲ್. ಈ ಏರಿಯಾ ಇನ್ಸ್ಪೆಕ್ಟ್ರು ಏಕ್ದಮ್ ಹರಾಮಿ ಅದಾನ. ಅವನ ಕಂಡ್ರೆ ಇಲ್ಲಿ ಎಲ್ಲಾರ್ಗು ಭಯ ಅದೆ. ಅದಕ್ಕೆ ನಾನು ನಿನ್ಗೆ ಏನ್ ಹೇಳಿಲ್ಲ. ಅವನು ನಿಮ್ದು ಹುಡುಗಿನ ಏನ್ ಮಾಡಿರ್ತಾನೋ ಏನು, ಮೇಲೆ ಜಾಕೆ ದೇಖೋ ಬೇಟ. ಸರ್ ಸರ್ ಅಂತ ಒಂದು ಹುಡುಗಿ ಕರ್ಕೊಂಬಂದ್. ಕಾರೆ ಅರೆ ಬೋಲ್ನಾರೆ ಕಾರೆ. ಬಾದ್ ಮೇ ಫೋನ್ ಕರ್ತಾವ್ ಫೋನ್ ರಾಕ್ ಕಾರೆ ಸಾಲೆ. ಅರೆ ಬಡವೆ ಅರೆ ಈಗ ಚಲ್ ಫೋನ್ ರಾಕ್. ಇದರ ಟೀ ಅಂಗಡಿಯಿಂದ ಸರ್ ಅಂತ ಹುಡುಗಿನ ಕರ್ಕೊಂಬಂದ್ರಂತಲ್ಲ ಎಲ್ಲಿ ಸರ್? ಏ ಸಿಂದೆ ಕ್ಯಾ ಬೋಲ್ರ ಹಿಂದಿ ಮೇ ಬೋಲ್ನಾಗಿಲ್ಲ ಬೋಲ್ನ. ಟೀ ಅಂಗಡಿಯಿಂದ ಹುಡುಗಿನ ಕರ್ಕೊಂಬಂದ್ರಂತಲ್ಲ ಎಲ್ಲಿ ಸರ್? ಕ್ಯಾ ಬಕ್ರ ಆರೆ ತು ಬೋಲ್ನಾರೆ ತು ಹಿಂದಿ ಮೇ ಬೋಲ್ ವರ್ನ ಹೋಟ್ ಯಾಸ. ಸರ್ ನೀವೇ ಕರ್ಕೊಂಬಂದ್ರಂತ ಎಲ್ಲಿದ್ದಾಳೆ ಹೇಳಿ ಸರ್? ಏ ಬೋಲಾನ ಆದರೆ ಕೋ ಏಕ್ ಬಾರ್ ಹಿಂದಿ ಮೇ ಬೋಲ್ನೆ ಗೆಲಿ ಚಲ್ ಮೂಸೆ ಬೋಲೋ ತು ಏಕ್ ಬಾರ್ ಸಮಜ್ ಮೇ ನೈ ಆತಾ ಕ್ಯಾ ಆರಾಮ್ ಕೋರ್. ಹೇ
ಅಳ್ಬೇಡ ಸರ್, ನಿನ್ನ ಹತ್ರ ನಂಗೂ ಅಳು ಬರ್ತದ ಕಣೆ, ಅಳ್ಬೇಡ್ವ. ಸುಖ ಸ್ವಲ್ಪ ಇರಲಿ ಇವರಿಗೆ, ಪ್ರೀತಿನೇ ಲೋಕಕ್ಕೆ ಲಾಲಿ ಹಾಡು, ಮನಸ್ಸುಗಳ ಬೆಸೆದು ಪ್ರೀತಿನ ಒಸೆಯೋ ದೊರೆ ನೀನೇ ತಾನೇ ಈ ರಾಜ ರಾಣಿ ಜೊತೆಗಿರಲಿ ಎಂದು ಹರಸಯ್ಯ ನೀನೆ. ಏನೂ ಆಗಲ್ಲ ಡಾಕ್ಟ್ರೆ, ಸ್ವಲ್ಪ ಮೆತ್ತಗೆ ಚುಚ್ಚಿ, ಹತ್ತು ಹತ್ತು ತುಂಬಾ ಸುಸ್ತಾವಳೆ. ये क्या बोल रहा है? धीरे से लगाने के लिए बोल रहा है. ओ अच्छा, ठीक है. अरे यार, ये लड़का लड़की मुझे क्या क्या देखा नहीं साहब? क्या मालूम नहीं? मालूम नहीं है? नहीं. अरे उठा है. Yeah.
ಇವತ್ ನೀನ್ ಹೇಳ್ದೆ ಗೊತ್ತಾ ಸರು, ನೀನ್ ಅವನ್ ಜೊತೆ ಇದ್ರೆ ಚೆನ್ನಾಗಿರ್ತ್ಯಾ, ಇವನ್ ಜೊತೆ ಇದ್ರೆ ಚೆನ್ನಾಗಿರ್ತ್ಯಾ, ರಾಣಿ ತರ ನೋಡ್ಕೊಳ್ತಾನೆ, ಯಾವಾಗ್ಲೂ ಸುಖವಾಗಿರ್ಬೋದು ಅಂತ. ಆದ್ರೆ ನಿನ್ನಷ್ಟು ಸುಖವಾಗಿ ನನ್ನ ಯಾರು ನೋಡ್ಕೋತಿದ್ರು? ನೀನ್ ನೆನಿತಿದ್ಯಾ, ನನ್ನ ನೆನಿದೆ ಇರೋ ತರ ನಿಲ್ಸಿದ್ಯಾ, ಯಾರು ನನ್ನ ಇಷ್ಟೊಂದು ಜೋಪಾನ ಮಾಡ್ತಿದ್ರು? ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಯಾರು ಸರ್? ಈ ಮಳೆನೆ. ಅವತ್ ಸಂಜೆ ಇದು ಬರ್ಲಿಲ್ಲ ಅಂದಿದ್ರೆ ನೀನ್ ನನಗೆ ಸಿಗ್ತಾನೆ ಇರ್ಲಿಲ್ಲ. ಆಗ್ಲೇ ಎದ್ಬಿಟ್ಟ, ಇರೋ ಜ್ವರ ಹೆಂಗದ್ ನೋಡೋಣ. ಓ, ಜ್ವರ ಎಲ್ಲ ಹೋಗ್ಬಿಟ್ಟದೆ, ಮೈಯೆಲ್ಲ ತಣ್ಣಗೈತೆ. ಅದಿರ್ಲಿ, ಇದಾ ಅದು ಒಂದ್ಸಲಿ ನೀನ್ ಕಾಂಡ ಇದ್ದಿದ್ದಕ್ಕೆ ಬಡ್ಕೊಂಡು ಕೂಗಾಡಿ ಸತ್ ಬದುಕಿದೀನಿ ಸರು, ತಿರ್ಗಾ ಹಂಗ ಆಗ್ಬಿಟ್ರೆ ಅದಕ್ಕೆ ಹಂಗ ಆಗದೆ ಇರ್ಲಿ ಅಂತ ಕಟ್ಕೊಂಡ್ ಮಲ್ಗಿದ್ದೆ. ಏನ್ ಧನು ಇದು? ಇದನ್ ತೆಗಿಬೇಡ ಸರ್. ಯಾಕೆ? ನಾನ್ ಇದನ್ ನೋಡ್ಬಾರ್ದಾ? ಹಂಗೆಲ್ಲ ಏನಿಲ್ಲ, ಇದನ್ ನಾನೇ ನಿಂಗ್ ಒಂದ್ ಕಡೆ ತೋರಿಸ್ತೀನಿ, ಅಲ್ಲಿ ತನಕ ಇದನ್ ಕೇಳ್ಬೇಡ ಸರ್. ಸರಿ. ಧನು ಇಲ್ಲಿ ನೋಡು. ಎಷ್ಟು ಚೆನ್ನಾಗಿದೆ ಅಲ್ಲ? ನಮ್ ಬೀದಿಲಿ ಜನ ನೀರಿಲ್ಲ ನೀರಿಲ್ಲ ಅಂತ ಗುದ್ದಾಡ್ತಾರೆ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ನೋಡು ಎಷ್ಟೋ ನೀರ್ ತುಂಬದೆ, ಮಗಿಯವ್ರೇ ಯಾರು ಇಲ್ಲ. ಧನು ನನ್ ಸ್ವಲ್ಪ ಹೊತ್ ನೀರಲ್ಲಿ ಆಟ ಆಡ್ಲಾ? ಬೇಡ ಸರ್, ಮತ್ತೆ ಜ್ವರ ಬಂದ್ಬಿಟ್ರೆ. ಪ್ಲೀಸ್ ಒಂದ್ ಸ್ವಲ್ಪ ಹೊತ್ತು ಆಡ್ತೀನಿ. ಸರಿ ಬಾ. ನಿಧಾನ ಸರ್, ಜಾರ್ತದೆ. ಮಲ್ಲೆ 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 ಬಿದ್ದೆ
ನಿನ್ನ ಬಟ್ಟೆಯಲ್ಲಿ ಕ್ಯಾಚ್ ಹಾಕೊಂಡಿ ಅಲ್ಲಿ ಮಲ್ಲೆ ನಿಂಗೆ 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 ನನ್ನ ನಂಗೆ ಬಿಟ್ಟೆ ನಂಗೆ ನಂಗು ಗೊತ್ತಾಗ್ಲಿಲ್ಲ ನಿಂಗೆ ನೀನು ಗೊರಟಿ 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 ಬಣ್ಣದ ಗ್ಯಾರಂಟಿ ಬ್ಯೂಟಿ ಕಣೆ ನಿಂಗೆ ವಾರಂಟು 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 ಇಲ್ಲದೆ ಬೇಡಿನ ಹತ್ತು ಕಣೆ ಯಾರೇ ಯಾರೇ ಚಿನ್ನ ಎಲ್ಲಿ ನಿನ್ನ ತಂದು ಬಿಟ್ಟು ಸಾರದು ನನ್ನ ಹತ್ರ ಪಂಚರ್ ಹಾಕೋ ಐಟಮ್ ಎಲ್ಲ ಐತೆ ಸರ್ ಒಂದ್ ಐದ್ ನಿಮಿಷ ಪಟ 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 ಅಂತ ಎಲ್ಲ ರೆಡಿ ಮಾಡ್ಬಿಡ್ತೀನಿ ಸರ್ ಒಂದ್ ಸ್ವಲ್ಪ ಆ ಕಡೆ ಕೂತ್ಕೋ ಸರ್ ಏನ್ದನು ಅಲ್ಲ ನಾನು ನಿನ್ನ ಸೈಕಲ್ ಮೇಲೆ ಕೂಡಿಸ್ಕೊಂಡು ಹೋಯ್ತಾನೆ ಇದ್ದೀನಿ ನೀನು ಒಂದ್ ದಿವಸನು ಎಲ್ಲಿಗೆ ಕರ್ಕೊಯ್ತಾ ಇದ್ದೀಯ ಅಂತ ಕೇಳಲೇ ಇಲ್ವಲ್ಲ ಸರ್ ಕೇಳ್ಬೇಕು ಅಂತ ನನ್ಗೆ ಯಾವತ್ತೂ ಅನ್ಸ್ಲಿಲ್ಲ ಅದನ್ನು ಅಷ್ಟು ಸಂತೋಷವಾಗಿದ್ದೀನಿ ನಾನು ನೀನ್ ಎಲ್ಲಿಗೆ ಕರ್ಕೊಂಡು ಹೋದ್ರು ನಾನ್ ನಿನ್ ಜೊತೆ ಬರ್ತೀನಿ ಒಟ್ನಲ್ಲಿ ನಿನ್ ಹಾಕೋ ಹೆಜ್ಜೆ ಹಿಂದೆ ನನ್ನ ಹೆಜ್ಜೆಗೆ ಜಾಗ ಸಿಕ್ಕಿದ್ರೆ ಅಷ್ಟೇ ಸಾಕು ತುಂಬಾ ಚಳಿ ಆಗ್ತಿದೆ ಹೌದಾ ಒಂದ್ ನಿಮಿಷ ಇರು ರಾತ್ರಿ ಹೊತ್ತಲ್ವಾ ಅದಕ್ಕೆ ತುಂಬಾ ಚಳಿ ಆಯ್ತದೆ ಇದನ್ ಕಟ್ಟಿದ್ರೆ ಸ್ವಲ್ಪ ಕಮ್ಮಿ ಆಯ್ತದೆ ಇರು ಹೋಗೋಣ ದನು ನಿದ್ದೆ ಬರ್ತಿದೆ ಕಣೋ ಇಲ್ಲೇ ಎಲ್ಲಾದ್ರೂ ಮಲಗಿದ್ ಹೋಗೋಣ ಮಲ್ಕೋಬೇಕಾ ಸರಿ ಬಾ Thank you.
ಇವನ್ ಇಲ್ಲಿ ಹೆಂಗ್ ಬಂದ ಅಂತ ಯೋಚನೆ ಮಾಡ್ತಾ ಇದ್ದ. ನ್ಯಾಯ ಜಾತಿಗೆ ಇದ್ದವನು ಬೆಕ್ಕು ಅಂತ ಡಿಸೈಡ್ ಮಾಡ ಮುಗಿತು ಸಿಗವಾಗೂ ಬಿಡಾಕಿಲ್ಲ. ಹಾ ತಿಕ್ಕೋ ತಿಕ್ಕೋ ತಿಕ್ಕೋ. ಹಾ ಅತ್ತ ಜಾತಿ ನಿನ್ ಡಾರ್ಲಿಂಗ್ ಪಟ್ಟ ಮುಚ್ಚ ನಿನ್ ಡಾರ್ಲಿಂಗ್ ಮಾತ್ರ ಆರಾಮಾಗಿ ನಿತ್ಯ ಮಾಡ್ಬೇಕು. ನಮ್ ಡಾರ್ಲಿಂಗ್ ಮನೆ ಮೇಲೆ ತುಂಬಾ ದಿನ ಆಗೋಯ್ತು ಕಂಜು. ನಮ್ ಹೆಂಡತಿನೀನು ಕಂಜೋ ಮನೆ ಬಾಗ್ಲು ಕುಟ್ಬಿಟ್ರೆ ತಪ್ಪು ತಪ್ಪ ಮುಟ್ಟದೆ ಅದಕ್ಕೆ ಅದಕ್ಕೆ ಇದ್ರ ಮಗಂಜ ಮೂಟೆ ಮೂಟೆ ಕಬ್ಬಿಟ್ಟು ಹೋಗಣ. ಎದ್ದೇಳು ಸರ್. ಏನು ಅಲ್ಲಿ ನೋಡು ಮಾಡ್ದೆ. ನಂಗೊಂದ್ ಮಾತು ಹೇಳ್ದೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ, ನನ್ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ನಿಂಗ್ ಯಾಕೋ ಅನ್ನಿಸ್ತು? ನೀನವತ್ತು ನನ್ನ ಪಿಕ್ಚರ್ ಕರ್ಕೊಂಡ್ ಹೋಗಿದ್ದೆ, ಜ್ಞಾಪಕ ಆಯ್ತಾ ಸರ್? ಹ್ಮ್, ಅಮೃತ ಧಾರೆ. ಪ್ರಪಂಚದಲ್ಲಿ ಪ್ರೀತಿ ಮಾಡೋ ಪ್ರತಿಯೊಬ್ರು ಒಂದೇ ಒಂದ್ಸಾರಿ ತಾನ್ ಪ್ರೀತಿಸೋರ್ನ ಕರ್ಕೊಂಡು ತಾಜ್ ಮಹಲ್ಗೆ ಹೋಗ್ಬೇಕು, ಅದ್ರ ಮುಂದೆ ನಿಂತು
ಐ ಲವ್ ಯು ಹೇಳ್ಬೇಕು ಅನ್ಕೋತಾರೆ. ಅದನ್ನ ನೋಡೋಕೆ ಪ್ರೇಮಿಗಳು ಪ್ರಪಂಚದ ಯಾವ್ಯಾವ ಮೂಲೆಯಿಂದೆಲ್ಲ ಬರ್ತಾರೆ. ನನಗಿರೋ ಒಂದೇ ಒಂದು ಆಸೆ ಏನ್ ಗೊತ್ತಾದನು, ನನ್ ಸಾಯೋದ್ರೊಳಗೆ ಒಂದೇ ಒಂದ್ಸಾರಿ ಅದನ್ನ ನೋಡ್ಬೇಕು ಕಣು. ನೀನ್ ಅವತ್ ಆಸೆ ಪಟ್ಟೆ ಅಲ್ವಾ, ಅದಕ್ಕೆ ಕರ್ಕೊಂಬಂದೆ. ಖುಷಿ ಆಗ್ತಿದ್ಯಾ? ಖುಷಿನಾ, ಸ್ವರ್ಗನೇ ಕೈಗ್ ಸಿಕ್ತ ಸಂತೋಷ ಆಗ್ತಿದೆ ನನ್ಗೆ. ಸರಿ ನೀನ್ ಹೋಗು ಸರ್, ಒತ್ತಾದ್ರೆ ಸೂರ್ಯ ನೆತ್ತಿಗೆ ಬರ್ತಾನೆ, ಬಿಸಿಲು ಜಾಸ್ತಿ ಆಯ್ತದೆ, ಕಾಲ್ ಸುಟ್ಟೋಯ್ತದೆ. ಆ ಉರಿಯೋ ಬಿಸಿಲಲ್ಲಿ ಜನಗಳ ಸದ್ದಲ್ಲಿ ನೀನ್ ಅಷ್ಟೊಂದ್ ಇಷ್ಟಪಟ್ಟಿರೋ ಈ ತಾಜ್ ಮಹಲ್ ನ ಹತ್ರದಿಂದ ನೀನ್ ತೃಪ್ತಿಯಾಗಿ ನೋಡಕ್ ಆಗಲ್ಲ. ಅದಕ್ಕೆ ಒತ್ತಾರೇನೆ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ನಿನ್ಗೆ ಎಷ್ಟ್ ಇಷ್ಟ ಆಗುತ್ತೋ ಅಷ್ಟೊತ್ ನೋಡ್ಕೊಂಬಾ. ನೀನು ಬಾದನು? ನೀನ್ ನೋಡ್ಕೊಂಬಾ. ಸರಿ. ನಿಂತ್ಕೊಂಡಿದ್ದ ನೋಡ್ತಾ ಇದ್ರೆ ಎದೆ ಝಲ್ ಅನ್ನತ್ತೆ. ಪ್ರೀತಿಸ್ತೋಳ್ಗೋಸ್ಕರ ಇದನ್ ಕಟ್ಸಿದಾನೆ ಅಂದ್ರೆ ಅವನವಳನ್ನ ಎಷ್ಟು ಪ್ರೀತಿಸಿರ್ಬೇಕಲ್ಲ. ಇದನ್ ಇಲ್ಲೇ ಕೊಡ್ಬೇಕಂತ ತಂದಿದ್ಯಾ? ನೀನ್ ಕೊಡೋ ತನಕ ನನ್ ಕೈಲಿ ಕಾಯಕ್ಕಾಗಲ್ಲ ಕಣೋ. ಇದೆಲ್ಲ ನನ್ಗಿನದನು, ಹಾಕೋತೀನಿ. ಬಳೆ ತುಂಬಾ ಚೆನ್ನಾಗಿದೆ ಕಣೋ. ಇದೆಲ್ಲ ಹಾಕೊಂಡಿದ್ದೀನಿ, ಆದ್ರೆ ಇದನ್ ನಾನ್ ಕಟ್ಕೊಳಕಾಗಲ್ಲ, ನೀನೇ ಕಟ್ಬೇಕು. ಕಟ್ಟುದನು? ಕಟ್ಟುದಕ್ಕೆ ತಾನೇ ಇಲ್ಲಿ ಕರ್ಕೊಂಬಂದಿದ್ಯಾ? ಕಟ್ಟು ಧನು. ಧನು ನಿದ್ದೆ ಮಾಡ್ತಿದ್ಯಾ? ಎದ್ದೇಳೋ, ಎದ್ದೇಳೋ ಧನು. ಧನು ಮಾತಾಡ್ದನು, ಏನಾಯ್ತು ಧನು? ಧನು ಎದ್ದೇಳು ಧನು, ಧನು ಧನು ಎದ್ದೇಳು, ಏನಾಯ್ತು ಧನು? ಸರು, ಎಲ್ಲರೂ ಒಂದು ಹುಡುಗಿ ಮುಖ ನೋಡಿ ಅವಳ ಕಣ್ಣನ್ನ ನೋಡಿ ಪ್ರೀತಿ ಶುರು ಆಯ್ತು ಅಂತಾರೆ, ಆದ್ರೆ ನನ್ನ ಪ್ರೀತಿ ಶುರುವಾಗಿದ್ದು ನಿನ್ ಕಾಲನ್ನ ನೋಡಿ ಸರು. ನಾನು ಅವತ್ ಕೊಟ್ಟಿದ್ದ ಗೋಣಿ ತಾಟು, ಒಂದಿಡಿ ಅನ್ನ ನನಗೆ ಇಷ್ಟೊಂದು ಪ್ರೀತಿ ಕೊಡುತ್ತೆ ಅಂತ ಗೊತ್ತೇ ಇರಲಿಲ್ಲ ಸರು. ಪ್ರೀತಿಸ್ತವಳ ಜೊತೆ ಜೀವನ ಪೂರ್ತಿ ಬದುಕಬೇಕು ಅಂದ್ರೆ ಕೇಳ್ಕೊಂಬಂದಿರ್ಬೇಕಂತೆ. ನೀನು ನನ್ನನ್ನು ಪ್ರೀತಿಸಿದೆ ನನ್ನ ಪುಣ್ಯ,
ಆದ್ರೆ ಆ ಪ್ರೀತಿ ಪಡೆಯೋ ಪುಣ್ಯವಂತ ನಾನಲ್ಲ ಸರು. ಮತ್ತೆ ಸರು, ಇವತ್ತು ನಿನ್ ಹುಟ್ಟದಬ್ಬ, ನಿನ್ ಹುಟ್ಟದಬ್ಬದ ಶುಭಾಶಯಗಳು ಸರು. ನಿನ್ ಹುಟ್ಟದಬ್ಬದ ದಿನಾನೇ ಇಲ್ಲಿ ಕರ್ಕೊಂಬಂದು ತಾಳಿ ಕಟ್ಟಿ ನಿನ್ ಕೈ ಹಿಡಿದು ಜೀವನ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಆ ದೇವ್ರಿಗೆ ಅದು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಸರು. ನೇ ತನಕ ನಿನ್ ಜೊತೆ ಇರ್ಬೇಕು ಅಂತಾನೆ ಬಂದೆ, ಆದ್ರೆ ಅರ್ಧದಲ್ಲೇ ಎಲ್ಲ ಮುಗ್ದೋಯ್ತು ಸರು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಮತ್ತೆ ನೀನ್ ಹುಟ್ಟದಬ್ಬ ಕೊಡಕ್ಕೆ ಅಂತ ಬ್ಯಾಗಲ್ಲೇನೋ ಇಟ್ಟಿದ್ದೀನಿ, ನಿಂದ ಅಮ್ಮಯ್ಯ ಅಂತಿನದನ್ನ ತಗೊಂಬಿಡು ಸರು. ನೀವೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ, ಈ ಕಾಲ್ಗೆ ಈ ಚಪ್ಪಲಿ ಅಲ್ಲ ಮೇಡಮ್. ಈ ಕಾಲಿಗೆ ಚಪ್ಪಲಿ ಚೆನ್ನಾಗಿದೆ, ಈ ಕಾಲಿಗೆ ಚಪ್ಪಲಿ ತುಂಬಾ ಚೆನ್ನಾಗಿದೆ ಧನು. ಧನು ನೋಡು, ಈ ಕಾಲಿಗೆ ಚಪ್ಪಲಿ ಚೆನ್ನಾಗಿದೆ. ಧನು ಎದ್ದೇಳು, ನಿಜವಾಗ್ಲೂ ಈ ಕಾಲಿಗೆ ಚಪ್ಪಲಿ ಚೆನ್ನಾಗಿದೆ ಕಣು. ಧನು ಎದ್ದೇಳು, ಒಂದೇ ಒಂದ್ಸಲ ಈ ಕಾಲಿಗೆ ಚಪ್ಪಲಿ ಚೆನ್ನಾಗಿದೆ ಅಂತ ಒಂದೇ ಒಂದ್ಸಲ ಹೇಳು. ಧನು ಎದ್ದೇಳು, ಧನು ಒಂದೇ ಒಂದ್ಸಲ, ಒಂದೇ ಒಂದ್ಸಲ ಈ ಕಾಲಿಗೆ ಚಪ್ಪಲಿ ಚೆನ್ನಾಗಿದೆ ಅಂತ ಹೇಳು. ಧನು ಹೇಳು, ಒಂದೇ ಒಂದ್ಸಲ, ಒಂದೇ ಒಂದ್ಸಲ ಈ ಕಾಲಿಗೆ ಚಪ್ಪಲಿ ಚೆನ್ನಾಗಿದೆ ಅಂತ ಹೇಳು. ಧನು ಧನು ಒಂದೇ ಒಂದ್ಸಲ ಹೇಳು. ಅಂಬಾರಿ ಮೇಲೆ ಹಕ್ಕಿಗಳ ಪಯಣ ಮುಗಿದು